பவக்கி மணி ஆறி பவக்கி மணி இவ்வளாறு பவக்கி மணி ஆறி பவக்கி மணி அந்தவனு தோறுதா அறிந்தவனோ வீருதா அந்தவனு தோறுதா அறிந்தவனோ வீருதா குந்துதர கண்டவன சந்திரியா தோற்பலிவன் ಏನು ಚೆಲುವು, ಎಂತಹ ಸೌಂದರ್ಯ! ಕನಕ ರತ್ನಾಭರಣ ಭೂಷಿತರಾಗಿ ಅಲಂಕಾರವಿಲ್ಲದಿದ್ದರೂ ಚೆಲ್ಲಿದ ಮಲ್ಲಿಗೆ ಹರಳಂತೆ ನಿಡುಬಿಟ್ಟ ನೀಳ ಕೇಶ ರಾಶಿಯ ಸೊಬಗನ್ನು ವರ್ಣಿಸಲು ಅಸಾಧ್ಯ. ಈಕೆ ಯಾರಾಗಿರಬಹುದು? ಓ, ಪಾಂಡವರ ಸತಿಯಾದ ಪಾಂಚಾಲಿ! ಇರಲಿ, ಬಹುದಿನಗಳ ಬೇಟೆ ಇಂದು ತಾನಾಗಿಯೇ ಕೈಗೆ ಸಿಕ್ಕಲಿದೆ. ಇತ್ತ ಪಾಂಡವರ ಸುಳಿವೇ ಇಲ್ಲ. ದೇವಿ, ದೇವಿ! ಯಾರು? ಓ, ಅಣ್ಣನಾದ ಸಿಂಧೂರಾಜ. ನಗರದಲ್ಲಿ ನನ್ನ ಗೆಳತಿಯು ಸೌಖ್ಯದಿಂದಿರುವಳೆ. ಈಗ ನಿಮ್ಮ ಭಾವಮೈದುನರು ಬರುವ ವೇಳೆ ಆಯಿತು. ನಾಲ್ಕೈದು ದಿನ ನಮ್ಮಲ್ಲಿದ್ದು ಆತಿಥ್ಯವನ್ನು ಸ್ವೀಕರಿಸಿ ಮುಂದೆ ಹೋಗುವಿರಂತೆ. ದೇವಿ, ನಾನು ನಿಮ್ಮ ಅಭಿಮಾನದ ಆತಿಥ್ಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ಕಾಮಿಗಳು ಪ್ರೇಮಿಸುವ ನಿನ್ನ ಮುಂಗುರುಳ ಕಪೋಲ ಕಟಾಕ್ಷ ವೀಕ್ಷಿಸಿ ವಾರಿಸಲು ಬಂದ ಕಿಶೋರ. ಅಣ್ಣ, ನಿನ್ನ ಮಾತುಗಳೊಂದೂ ನನಗೆ ಅರ್ಥವಾಗುತ್ತಿಲ್ಲ. ಅರ್ಥವಾಗದು ರಾಣಿ, ಅರ್ಥವಾಗದು. ಸಿಂಧೂ ರಾಜ್ಯದ ಸಾರ್ವಭೌಮಳಾಗಿ ಈ ನನ್ನ ಹೃದಯ ಸಿಂಹಾಸನವನ್ನೇರಿ ಸೊಬಗಿನ ನುಡಿಗಳಿಂದ ಸರಸವಾಡಿದಾಗಲ್ಲವೇ ಅರ್ಥವಾಗುವುದು. ಮಾದೇವಿ, ಈ ರಸಿಕನ ರಸಬಾಹು ಬಂಧನಗಳನ್ನು ಸೇರಿ ಸುಖಪಡು. ನರಾಂದನಾದ ಕಾಮುಕನೇ, ಅಣ್ಣನೆಂದು ಅಭಿಮಾನದಿಂದ ಕರೆದರೆ ನನ್ನನ್ನೇ ಕಾಮಿಸುತ್ತಿರುವೆಯ. ನನ್ನ ಪತಿಗಳು ಬರುವುದರೊಳಗಾಗಿ ಇಲ್ಲಿಂದ ಹೊರಟು ಹೋಗು, ಇಲ್ಲವಾದರೆ ಅವರ ಹೊಡೆತಕ್ಕೆ ಸಿಕ್ಕಿ ಪುಡಿ ಪುಡಿಯಾಗಿ ಪದಿ ಪದಿ ಎಂದಂಬಲಿಸೆ ಎಲ್ಲಿ ಹೊಗೆ ನಿನ್ನ ಪದೆ ಪದಿ ಪದಿ ಎಂದಂಬಲಿಸೆ ಎಲ್ಲಿ ನಿನ್ನ ಪದೆ ಬಾರ ಬಳಿಗೆ ಪಾಂಡು ಸತಿ ನಾನಿರುವೆ ನಿನ್ನ ಪದೆ ಬಾರ ಬಳಿಗೆ ಪಾಂಡು ಸತಿ ನಾನಿರುವೆ ನಿನ್ನ ಪದೆ ಪದಿ ಪದಿ ಎಂದಂಬಲಿಸೆ ಎಲ್ಲಿ ನಿನ್ನ ಪದೆ ಅಲ್ಲಿ ಹೊರೆ ನಿನ್ನ ಪದೆ ಪರಾಕ್ರಮದಿ ವಿರೋಧಿಸಿ ಮದಾಂಧನನ್ನು ವಧಿಸಿದೆ ಪರಾಕ್ರಮದಿ ವಿರೋಧಿಸಿ ಮದಾಂಧನನ್ನು ವಧಿಸಿದೆ ಪ್ರತಿಪತಿಯನ್ನು ಪರಿಸೆ ಅಬಲೆ, ನಾನು ಮುನಿದರೆ ಆ ಮುಕ್ಕಣ್ಣನನ್ನೇ ಎದುರಿಸಬಲ್ಲೆ. ಪತಿಗಳಂತೆ ಪತಿಗಳು, ಅಂತಹ ನಿನ್ನ ಪತಿಗಳ ಪರಾಕ್ರಮ! ಅಂದು ರಾಜಸಭೆಯಲ್ಲಿ ನಿನ್ನ ಸೀರೆಯನ್ನು ಸೆಳೆಯುತ್ತಿದ್ದಾಗ ಎಲ್ಲಿ ಹೋಗಿ ಏನಾಗಿದ್ದರೆ ಕಿಶೋರಿ? ಸತ್ಯಸಂಧನಾದ ಧರ್ಮರಾಯರ ಮಾತಿಗೆ ಮರ್ಯಾದೆಯನ್ನು ಕೊಟ್ಟು ಮೌನರಾಗಿದ್ದರು, ಇಲ್ಲವಾದರೆ ಅಲ್ಲಿರುವ ಚಂಡರ ಮುಂಡವನ್ನೆಲ್ಲ ರಕ್ತದ ಕೋಡಿಯಲ್ಲಿ ನೇಳಿಸುತ್ತಿದ್ದರು. ಪಂಚಪತಿಗಳ ಪಂಜರದ ಗಿಳಿಯೇ, ಪಂಚ ಬೇಕೆ ಎನ್ನಳು, ಮರು ಮಾತನಾಡದೆ ಎನ್ನ ಹಿಂದೆ ಬಾ. ಇಲ್ಲವೇ ಇಲ್ಲಿಯೇ ಬಲತ್ಕಾರದಿಂದ ನಾನವೇ
ಶಾಂತನಾದ. ಈತನ ಪತ್ನಿಯಾದ ದುಶ್ಯಳೆಯು ನಮ್ಮ ತಂಗಿಯಲ್ಲವೇ. ಈತನನ್ನು ಕೊಲ್ಲುವುದರಿಂದ ಆಕೆಯ ಮಾಂಗಲ್ಯವನ್ನ ನಾವೇ ಕಿತ್ತಂತಾಗುವುದಿಲ್ಲವೇ. ಆದುದರಿಂದ ಈತನನ್ನ ಬಿಟ್ಟು ಬಿಡಿರಿ. ಅಣ್ಣ, ಆಂಜನೇಯರ ಸಂಘ ವಹಿಸಿ ಬಂದಿರುವ ಈ ಸಿಂಧೂ ರಾಜನ ಶಿರ ಈ ಶರಾಂಜನೇಯ ಜಯಂಕಾರಕ್ಕೆ ಸಿಕ್ಕಿ ಕಾರ್ತಿಸಲಿ ನಾಯಿಯ ರುಂಡ ನೀವಿತ್ತ ಬಂದಿರಿ. ಶಾಂತನಾಗು, ಹೆಚ್ಚು ಹೆಚ್ಚಿಗೂ ಸೌಂದ ಮಾತು ಮಾತಿಗೂ ಪ್ರತಿಬಂಧ. ಅಣ್ಣ, ನಿನ್ನ ತಮ್ಮಂದಿನ ಬಾಳಿನ ಭವಿಷ್ಯ ಈ ಕೊಡೆಗಲಕರ ಒಡಕೆ ಪಟ್ಟಣಕ್ಕೆ ಸಿಕ್ಕಿ ಪುಡಿ ಪುಡಿಯಾಗಿ ಹೋಗಿದ್ದರು. ಶಾಂತಿ ಸಮಾಧಾನ ಅಂತೂ ಎಷ್ಟೇ ಕಷ್ಟಗಳು ಬಂದರು ಆನಂದದ ಮೃಗಗಳಂತೆ ಕಾಡಿನಲ್ಲಿ ಅಡಾಡುತ್ತಿದ್ದರು. ಈ ನಿನ್ನ ಶಾಂತಿಯ ಭೂತ ನಿನ್ನ ಬೆನ್ನು ಬಿಡಲಿಲ್ಲ. ಏನು ಶಾಂತಿಯೋ, ಎಂತಹ ಸಮಾಧಾನವೋ. ತಿರುಗಿ ನೋಡಿದೆ ಅವರು ತಮ್ಮಂದಿರೇ, ಇಂದಿಗೆ ನಮ್ಮ 12 ವರ್ಷಗಳ ಅರಣ್ಯವಾಸವು ಮುಗಿಯಿತು. ಇನ್ನು 1 ವರ್ಷ ಅಜ್ಞಾತವಾಸವು ಮಾತ್ರ ಉಳಿದಿದೆ. ನಾವೆಲ್ಲರೂ ಮಾರು ವೇಷಧಾರಿಗಳಾಗಿ ವಿರಾಟ ರಾಜ್ಯಕ್ಕೆ ಹೋಗಿ ಸೇರೋಣ. ಅಲ್ಲಿ ಎಂತಹ ಆಪತ್ತು ವಿಪತ್ತುಗಳು ಬಂದರೂ ನಿಮ್ಮ ರೋಷ ದ್ವೇಷಗಳನ್ನು ತಳೆದು ಇದೊಂದು ವರ್ಷ ಮಾತ್ರ ಕಾಲ ಕಳೆಯಿರಿ. ಓ, ನಡೆಯಿರಿ, ಹೋಗೋಣ. ಅಣ್ಣ, ಅದುವರೆಗೂ ಈ ಆಯುಧಗಳನ್ನೆಲ್ಲ ಎಲ್ಲಿಡುವುದು? ನೋಡಿ, ಅಲ್ಲಿ ಕಾಡುವ ಬನ್ನಿ ವೃಕ್ಷದ ಮೇಲಿರಿಸಿ. ಸಮಯ ಬಂದಾಗ ಅರ್ಜುನನೊಬ್ಬನಲ್ಲದೆ ಮತ್ತಾರು ಆ ಆಯುಧಗಳನ್ನು ಮುಟ್ಟಕೂಡದು. ನಡೆಯಿರಿ, ಹೋಗೋಣ. ಆಯ್ತು. ಅನೋದಿನ ನಿನ್ನನ್ನೇ ಸ್ಮರಿಸುವ
ಧರ್ಮನಂದನ ತಮ್ಮ ದಯೆಯಿಂದ 12 ವರ್ಷ ಅರಣ್ಯವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ವಿರಾಟ ರಾಜನ ಪುತ್ರಿಯಾದ ಉತ್ತರೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಮುಂದೇನು ಮಾಡುವುದು ದೇವ? ಧರ್ಮನಂದನ ಮಾಡುವುದಿನ್ನೇನು? ರಾಯಭಾರಿಯಾಗಿ ಹಸ್ತಿನಾವತಿಗೆ ಹೋಗಿ ನಮ್ಮ ರಾಜ್ಯವನ್ನು ನಮಗೆ ಕೊಡಿ ಎಂದು ಕೇಳುವುದಷ್ಟೇ. ಕುಂದುಮಡಿಗೆ ದೇವಾಗಲ ಹಸ್ತಿನಾವತಿಯಿಂದ ರಾಯಭಾರಿ ತಮ್ಮ ದರ್ಶನಕ್ಕಾಗಿ ಕಾದಿದ್ದಾರೆ. ಅವರನ್ನು ಗೌರವದಿಂದ ಕರೆದುಕೊಂಡು ಬನ್ನಿ. ಸಂಜಯ ನಿನಗೆ ಶುಭವಾಗಲಿ. ಸಂಜಯ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಹಸ್ತಿನಾವತಿಯಲ್ಲಿ ಎಲ್ಲರೂ ಕುಶಲವೇ ಸಂಜಯ? ಹಸ್ತಿನಾವತಿಯ ಯಾವ ಶುಭಕ್ಷೇಮವನ್ನು ಹೇಳಲಿ ಧರ್ಮಪುತ್ರ? ಪೂರ ಪಶುವಿನ ಹಿಡಿತಕ್ಕೆ ಸಿಕ್ಕಿದ ಮರುಭೂಮಿ ಹೆಂಗಾಗಿದೆ ಗುರು ರಾಜ್ಯದ ಬಾಳು? ಭೀಷ್ಮ ದ್ರೋಣರಾದರಿಗೆ ಎಷ್ಟು ಸಮಾಧಾನದಿಂದ ಹೇಳಿದರು ಕೇಳದೆ ಆ ಸುಯೋಧನನು ಯುದ್ಧವನ್ನೇ ಸಿದ್ಧ ಮಾಡಲೆಂದು ಹೇಳುತ್ತಿರುವನು. ಸಂಜಯ ಆ ಕೌರವರ ತೊಡೆ ತೋಳುಗಳು ಮೈ ಮಾಂಸದಿಂದ ಒಪ್ಪಿದೆಯೋ ಅವರಿಬ್ಬರನ್ನು ರಕ್ತಸ್ಥಾನಕ್ಕೆ ಸಿದ್ಧರಾಗಬೇಕೆಂದು ಈ ಭೀಮಸೇನು ಹೇಳಿದ ಮಾತೆಂದು ಹೇಳಿ. ಸಂಜಯ ಆ ಕೌರವೇಶ್ವರನು ಯುದ್ಧವನ್ನು ಸಿದ್ಧಪಡಿಸುವ ಮೊದಲು ಗೋಗ್ರಹಣ ಸನ್ನಿವೇಶವನ್ನು ಗಂಧರ್ವರ ಪ್ರಸಂಗವನ್ನು ನೆನಪಿಗೆ ತಂದುಕೊಳ್ಳುವಂತೆ ಅಲ್ಲದೆ ಸಭೆಯೊಳಗೆ ಭೀಮಾರ್ಜುನರು ಮಾಡಿರುವ ಪ್ರತಿಜ್ಞೆಯನ್ನು ಮರೆತಿಲ್ಲವೆಂದು ನಿಮ್ಮವರಿಗೆ ತಿಳಿಸು. ಸಂಜಯ ಅಂದು ನಮ್ಮ ಭಾರತ ಸಮತಾ
ಆದರೂ ಸರಿ, ಭೂಮಂಡಲವು ದಿಗಂತವಾದರೂ ಸರಿ, ಸಮಸ್ತ ವಿಧದಲ್ಲಿಯೂ ಈ ಪಾಂಡವರು ಯಾವರಕ್ಕೆ ಸಿದ್ಧರಾಗಿರಲ್ಲ ಎಂದು ತಿಳಿದು ಸಂಜಯ ಈ ನಕುಲ ಸಹದೇವರುಗಳು ಸಂತಾನಗಳು ರಣಮಾರ್ಗದಲ್ಲಿ ನಿಂತು ವೈರಿಗಳ ರೋಟವನ್ನು ಸ್ವಾಗತ ಮಾಡಿತು ಆ ಕುಂದಿಗಳಿಗೆ ತಿಳಿಸು. ಸಂಜಯ, ನಾನಂತೂ ಯುದ್ಧ ವಿರೋಧಿ. ಹಿಂದೆ ಆದದ್ದನ್ನ ಮರೆತು ಇಂದ್ರಪ್ರಸ್ಥಪುರದಲ್ಲಿ ನಮ್ಮ ಪಾಡಿಗೆ ನಾವಿರಲು ಸಿದ್ಧ. ನಮ್ಮ ರಾಜ್ಯವನ್ನು ನಮಗೆ ಕೊಟ್ಟು ಈ ಯುದ್ಧವನ್ನು ನಿಲ್ಲಿಸುವಂತೆ ಆ ಸುಯೋಧನನಿಗೆ ತಿಳಿಸು ಸಂಜಯ. ಪರಮಾತ್ಮ, ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಸಂಜಯ, ನಾನಂತೂ ಯುದ್ಧ ವಿರೋಧಿ. ಪಾಂಡವರು ಯುದ್ಧಕ್ಕೂ ಸಿದ್ಧ, ಸಂಧಿಗೂ ಸಿದ್ಧ. ಆದರೆ ಸುಯೋಧನ ಇವೆರಡರಲ್ಲಿ ಯಾವುದನ್ನಾದರೂ ತೀರ್ಮಾನಿಸಲಿ. ಆದರೆ ಒಂದೇ ಒಂದು ಮಾತು ಸಂಜಯ, ಪರಮ ಸಾಧ್ವಿಯಾದ ಪಾಂಚಾಲಿಯನ್ನು ಸಭೆಗೆ ಎಳೆತಂದು ಆಕೆಯ ಮಾನದೋಸ್ತ್ರವನ್ನು ಕಿತ್ತೆಸೆದು ಪಾಂಡವರ ಬಾಳಬಂಡಿಯ ಕೀಲು ಮುರಿದಿದ್ದಾರೆ. ಆದರೂ ಆ ಕುರು ಪಾಂಡವರಲ್ಲಿ ಧರ್ಮ ಯಾರ ಕಡೆಗಿರುತ್ತದೆಯೋ ಅವರ ಕಡೆ ನಾನಿರುತ್ತೇನೆ. ಈ ವಿಷಯವನ್ನು ನಿಮ್ಮವರಿಗೆ ತಿಳಿಸಿಬಿಡು ಸಂಜಯ. ಪರಮಾತ್ಮ, ನೀ ಒಂದು ಬಾರಿ ಅಸ್ತಿನವತಿ ಸಂಧಿಗೆ ಪ್ರಯತ್ನಿಸಿ ಆ ಸೋದರ ವಧೆಯನ್ನು ಇಲ್ಲಿಗೆ ನಿಲ್ಲಿಸಲಿ, ನಾನಿನ್ನ ಹೋಗಿ ಬರಲಿ. ಹೋಗಿ ಬಾ ಸಂಜಯ. ಧರ್ಮನಂದನ, ಪರಮಾತ್ಮ, ನಿಮ್ಮ ನಿಜವಾದ ರಹಸ್ಯವನ್ನು ತಿಳಿಸಿದರೆ ನಾನು ಅಸ್ತಿನಾವತಿಗೆ ರಾಯಭಾರಿಯಾಗಿ ಹೊರಡುವೆನು. ಪರಮಾತ್ಮ, ಸಮರವನಲ್ಲೆನಯ್ಯ ಮಹಿಮನ.
ನೆಲೆದಾಸಗಾಗಿ ಕುರು ಪಾಂಡವರು ಒಡೆದಾಡಿ ಮಡಿದರೆಂಬ ಅಪಕೀರ್ತಿಯು ನಮಗೆ ಬರುತ್ತದೆ. ಅವನು ರಾಜ್ಯವನ್ನು ಕೊಡದಿದ್ದರೂ ಸರಿ ನಮ್ಮೈವರಿಗೆ 5 ಊರುಗಳನ್ನು ಕೊಡಲಿ, ಈ ಯುದ್ಧವನ್ನು ನಿಲ್ಲಿಸಿ ಬಿಡುತ್ತೇನೆ. ದೇವ ಧರ್ಮನಂದನ ಪರಮಾತ್ಮ, ನೀವು ಬಯಸುವ 5 ಊರುಗಳು ಯಾವುವು? ದೇವ, ಇಂದ್ರಪ್ರಸ್ಥ, ರುಕಪ್ರಸ್ಥ, ವಾರಣಾಸಿ, ವಾಸಂತಿ ಮತ್ತು ಜಯಂತಿ ಎಂಬ 5 ಊರುಗಳನ್ನು ಕೊಡಲಿ. ಅಥವಾ ನನ್ನ ತಮ್ಮ ಭೀಮಸೇನನಿಗೆ ಹಸ್ತಿನಾವತಿ ಎಂಬ ಒಂದು ಊರನ್ನು ಕೊಡಲಿ, ಈ ಯುದ್ಧವನ್ನು ನಿಲ್ಲಿಸಿ ಬಿಡುತ್ತೇನೆ. ದೇವ ಧರ್ಮನಂದನ, ಭೀಮಸೇನ, ಇದಕ್ಕೆ ನಿನ್ನ ಉತ್ತರವೇನು? ಇನ್ನೇನು ಮಾಡುವುದು ದೇವ? ಅಣ್ಣನು ಹೇಳಿದಂತೆಯೇ ಆಗಲಿ. ಇದೇನು ಗುಡುಗಿ ಹಾರ್ಬಡಿಸಿದ್ದ ಮೇಘ ಮಂಡಲವೇ ಕರಗಿ ಹಿಮದ ಎಪ್ಪಾಯಿತಲ್ಲ? ಭೀಮನು ಯುದ್ಧಕ್ಕೆ ಹೆದರಿವರಲ್ಲವೇ? ಭೀಮಸೇನನಿಗೆ ಆಂಜಿಕೆ ಅರಿವಿಲ್ಲ, ಅಪನಂಬಿಕೆ ಸುಳಿವಿಲ್ಲ. 13 ವರ್ಷಗಳಿಂದ ಅತ್ತಿವಾಗಿ ಆಡುತ್ತಿರುವ ಈ ಭೀಮನ ಕ್ರೋಧದ ಕಿಡಿ ಹಿಮದ ಎಪ್ಪಲ್ಲ, ನಂಜು ನಂದಿಲ್ಲ. ಆದರೇನು ಮಾಡಲಿ, ಅಣ್ಣನ ಸೈನುಡಿಗೆ ಸಂಕೋಲೆಗೆ ಸಿಕ್ಕಿ ನನ್ನೀ ರಣವಜ್ರ ಬಾಹುಗಳ ಎಪ್ಪಲ ಬಂದಿಯಾಗಿದೆ. ರೀತಿ ಇಲ್ಲ ಮಾಡವ, ರೀತಿ ಇಲ್ಲ. ಅರ್ಜುನ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ದೇವ, ಶರಾಂಜನೇಯ ಜಯಂಕರಿಸಿ ದುರುಳ ವೈರಿಗಳ ಚಿರವಾರಿಸುವ ಛಲ ತೊಟ್ಟೆ, ಕಲಿಕರ್ಣನ ಚಿರವ ಬಲಿಗೊಪ್ಪಿಸಲು ಸಭೆಯೊಳಗೆ ಪಣ ತೊಟ್ಟೆ. ಆದರೆ ಇಲ್ಲಿ ಸತ್ಯದ ಸವಿನುಡಿಗೆ ಶಿರವ ಬಾಗಿಸಿ ರಣವ ಮರೆತು ನಿಂತಿರುವೆ. ವಿಧಿ ಇಲ್ಲ ಮಾಧವ, ವಿಧಿ ಇಲ್ಲ. ಮುನಿದೆದ್ದ ಕಾಲನು ಮುಪ್ಪಾಗಿ ಹೋಗಿರುವನು. ನಕುಲ ಸಹದೇವರುಗಳೇ, ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಸನ್ನಿಯ ಅಡಿಗಲ ಪಿಡಿದು ನನ್ನ ಹಾದಿಗಳೇ ಮೆಟ್ಟಿ ನಿಂತಿರುವೆ. ಪರಮ ಪಾಂಡವರ ತೃತೀಯ ದುರ್ಬಂಧ ಕಿತ್ತೆಸೆದ ಆ ದುರುಳ ವೈರಿಗಳನ್ನು ಕರುಳನ್ನು ಕತ್ತರಿಸಿ ಹಾಕಿ ನಾನು ಸಮರಕ್ಕೆ ಸಿದ್ಧ. ಹೌದು ಹೌದು ದೇವ, ಕೌರವೇಶ್ವರನ ಮೂಲ ಬಲಿಷ್ಠಿದೆ ಎಂಬುದನ್ನು ನಾವು ನೋಡಿ ಬಿಡುತ್ತೇವೆ. ಸರಿ ಸರಿ, ನಿಮ್ಮಿಷ್ಟದಂತಾಗಲಿ. ನಾನು ಹೋಗುವ ನನ್ನ ಕರ್ತವ್ಯವೇನು? ನೀವು ಹೇಳಿದಂತೆ ಕೇಳುವುದು ಅಷ್ಟೇ ನನ್ನ ಕರ್ತವ್ಯ. ಅಣ್ಣ! ಓಹೋ, ಯಾರು? ಪಾವಕ ಪುತ್ರಿ. ತಂಗಿ, ಮುಖ್ಯವಾಗಿ ನಿನ್ನನ್ನೇ ಮರೆತಿದ್ದೆ. ಈ ಭೀಮಾರ್ಜುನರಿಗೆ ಏನು ಯುದ್ಧವೂ ಬೇಡವಂತೆ.
ನಕುಲ ಸಹದೇವರ ಒಡೆಯನು ಸಿದ್ಧವಾಗಿ ಇರುವರು. ಇದಕ್ಕೆ ನಿನ್ನ ಉದ್ದೇಶವೇನು ಅಣ್ಣ? ಈ ಮಾನಿನಿಗೆ ಕೊಟ್ಟ ವಚನವನ್ನು ಇಷ್ಟು ಬೇಗ ಮರೆತು ಬಿಟ್ಟರೆ ಈ ಪಾಂಡವರು? ಅಣ್ಣ, ಅಂದು ತುಂಬಿದ ರಾಜಸಭೆಯಲ್ಲಿ ನನ್ನ ಸೀರೆಯನ್ನು ಸೆಳೆಯುತ್ತಿರುವಾಗ ಇವರೆಲ್ಲರೂ ತಲೆ ತಗ್ಗಿಸಿ ಕುಳಿತಿದ್ದರಲ್ಲಣ್ಣ. ಎಷ್ಟೇ ಆದರೂ ಇವರು ಒಂದೇ ವಂಶದವರಲ್ಲವೇ ಅಣ್ಣ? ಇವರ ಹಂಗೆ ನನಗೆ ಬೇಡ. ನನ್ನ ತಂದೆಯ ಆಕ್ಷೋಹಿಣಿ ಸಹಾಯದಿಂದ ನನ್ನ ಮಕ್ಕಳಾದ ಘಟೋದ್ಗಜರುಗಳನ್ನು ಆ ಕೌರವರೊಡನೆ ಯುದ್ಧ ಮಾಡಿಸಿದೆ. ಅಣ್ಣ, ನಾನೇ ಕಾಳ ರಾಕ್ಷಸಿಯಾಗಿ ರಣರಂಗವನ್ನು ಪ್ರವೇಶಿಸಿ ಆ ದೃಢದು ಶಾಸನ ಎದೆಯನ್ನು ಸೀಳಿದೆ. ಸಮರವನ್ನೇ ಸಿದ್ಧ ಮಾಡಿಕೊಂಡು ಬರುವೆನು. ಇದಕ್ಕೆ ನಿನ್ನ ಪತಿಗಳು ಯಾರಾದರೂ ಒಪ್ಪದೇ ಇದ್ದಲ್ಲಿ ನಾನೇ ನಿಂತು ಯುದ್ಧ ಮಾಡಿ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಕಟ್ಟಿಸುವೆನು. ದುಃಖಿಸಬೇಡ, ಶಾಂತಳಾಗು. ವಾಸುದೇವ, ಕೌರವರ ಸಭೆಯಲ್ಲಿ ಮಾತನಾಡುವಾಗ ಈ ನಿನ್ನ ತಂಗಿಯ ಕೇಶರಾಶಿಯ ಬಗ್ಗೆ ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾತನಾಡು ಪರಮಾತ್ಮ. ಹೆಚ್ಚಿಗೆ ಏನನ್ನು ಹೇಳಲಾರೆನು. ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಸ್ವ. ಹೌದೌದು ದೇವ, ಮರೆತಿದ್ದೆ, ನೀವು ಕೊಡುವ 5 ಊರುಗಳನ್ನು ಅಣ್ಣನಿಗೆ ಕೊಡು. ಆ ಪಾಪಿಯು 2 ಊರುಗಳೇ ಇರಲಿ, 1 ದುರ್ಯೋಧನ, ಮತ್ತೊಂದು ಅವನ ತಮ್ಮ ದುಸ್ಯಾಸನ, ಇವೆಲ್ಲರಿಂದಲೇ ತೃಪ್ತ. ಇದೇನು ಭೀಮಸೇನ ಇದ್ದಕ್ಕಿದ್ದಂತೆ ಈ ಆವೇಶ?
ಹಾಗಾದ್ರೆ ನಿಮ್ಮಲ್ಲಿ ಏಕಾಭಿಪ್ರಾಯವಿಲ್ಲವೆಂದಾಯಿತು. ಸರಿ ಸರಿ, ನಿಮ್ಮಿಷ್ಟದಂತಾಗಲಿ, ನಾನಿನ್ನು ಬರುತ್ತೇನೆ. ದೇವಿ ಉತ್ತರೆ ವಸಂತ ನಾಗಮಕ್ಕೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತ ನಾಗಮವು ನೀನೆ ಕೋಗಿಲೆ ನಾನೆ ವಸಂತ ನಾನೆ ಕೋಗಿಲೆ la 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 giriyanda chari chari jalapata vagidu muke ಎಂದ ಚಾರಿ ಚಾರಿ ಜಲಪಾತವಾಗಿದು ಜಲಕನ್ಯೆಯ ರೂಪದಿ ನೀ ಬಂದರೇನೋ ಜಲಕನ್ಯೆಯ ರೂಪದಿ ನೀ ಬಂದರೇನೋ ಆರೋಹಣ ಅವರೋಹಣ ಆಲಾಪನೆಯಾಗೆ ಆರೋಹಣ ಅವರೋಹಣ ಆಲಾಪನೆಯಾಗೆ ಸ್ವರ ಸಂಗೀತದ ನಾದ ಮಧುರವಾಗೆ ಸ್ವರ ಸಂಗೀತದ ನಾದ ಮಧುರವಾಗೆ ನಿನ್ನ ಸೇರಲು ಭಾವತರಂಗವಾಗಿ ಪ್ರಿಯೇ ಲಾ 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 ಮಧು ಮಾಸದ ಮಧುವಾಗಿ ಬೆಳದಿಂಗಳ ಬೆಳಕಾಗಿ ಮಧು ಮಾಸದ ಮಧುವಾಗಿ ಬೆಳದಿಂಗಳ ಬೆಳಕಾಗಿ ತಾರಾ ಕಿಶೋರ ಚಂದ್ರ ನೀನಾಗಿಯೇ ತಾರಾ ಕಿಶೋರ ಚಂದ್ರ ನೀನಾಗಿಯೇ ಆರೋಹಣ ಅವರೋಹಣ ಆಲಾಪನೆಯಾಗೆ ಆರೋಹಣ ಅವರೋಹಣ ಆಲಾಪನೆಯಾಗೆ ಸ್ವಸ್ವರ ಸಂಗೀತದ ನಾದ ಮಧುರವಾಗೆ ಸ್ವಸ್ವರ ಸಂಗೀತದ ನಾದ ಮಧುರವಾಗೆ ನಿನ್ನ ಸೇರಲು ಭಾವತರಂಗವಾಗಿ ಪ್ರಿಯೇ ಲಾ 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 la 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 ದೇವಿ ನೀಲಿಗಗನದಲ್ಲಿ ತೇಲಿ ಬರುತ್ತಿರುವ ಹಾಲು ಹೊಳಪಿನ ಬೆಳದಂಗಳನ್ನು ನೋಡು, ಅದೆಷ್ಟು ಮನೋಹರವಾಗಿರುವುದು. ನೀನು ಅದರ ಪ್ರತಿರೂಪದಂತಿರುವ ಚೆಲುವಿನ ಕಣಿಯೇ ಆಗಿರುವ ನಿನ್ನ ಕಣ್ಣುಗಳು ಕಮಲೆಯ ದಳದಂತೆಯೂ ನಿನ್ನ ನಾಸಿಕವು ಸಂಪಿಗೆ ಹಾರದಂತಿರುವುದು. ಓಹೋ, ನಿನ್ನ ನುಣುಪಾದ ಕೆನ್ನೆಯು ಕಮಲದ ದಳದಂತೆ ಪಳಪಳ ಹೊಳೆಯುತ್ತಿರುವುದು. ಉತ್ತರೆ, ನೀನಿಡುವ ಪ್ರತಿಯೊಂದು ಭಂಗಿಯು ಈ ಅಭಿಮನ್ಯ ಹೃದಯಾಂತರಾಳದಲ್ಲಿ ನೀನೇ ನೆಲೆ ನಿಂತಿರುವೆ. ಉತ್ತರೆ, ತರಂಗ ತರಂಗವಾಗಿ ತೇಲಿ ಬರುತ್ತಿರುವ ಚಂದ್ರಮನ ಬೆಳದಿಂಗಳ ಕಾಂತಿ ಬಿಮ್ಮಾನಗಳನ್ನು ಹೊಮ್ಮಿಸಿ, ಕಾಮನೆಗಳನ್ನು ಹೊರಹೊಮ್ಮಿಸಿ, ಪ್ರೇಮವನ್ನು ಹೊಮ್ಮಿಸಿ, ಹಾಗೆಯೇ ಈ ಬಳುಕುವ ಮೈಮಾಟದ ಮಾದಕನಲ್ಲಿ ಈ ಪ್ರೇಮಿಯನ್ನು ಅಪ್ಪಿ ಅನುರಾಗದಿಂದ ಅಲಂಗಿಸು ಪ್ರಿಯೇ. ಉತ್ತರೆ, ಕಣ್ಣಾರಿ ಕಣ್ಣಿ
ಸ್ವಾಮಿ. ಹೊಲದಲ್ಲಿ ಕೈಡಬೇಕಾದ್ರೆ ಅದು ನನ್ನ ಪುಣ್ಯವೇ ಸರಿ. ಆದರೆ ಪ್ರಿಯಕರೇ, ಯಾವ ತಂತ್ರವಾದರೇನು ಮದನ ಮೋಹದ ಬಲೆಗೆ ಸಿಲುಕದೇ ಇರುವ ಯಾವ ಪುರುಷ ವರ್ಗ ತಾನೇ ಇರುವನು ಹೇಳು ಪ್ರಿಯೇ. ಸ್ವಾಮಿ, ಪ್ರಳಯ ಕಾಲದ ಆ ರುದ್ರ ಅರ್ಥನಾರೀಶ್ವರನಾದ ಮೇಲೆ ಇನ್ನುಳಿದರುಗಿನ್ನೇನು ಪ್ರಿಯೇ? ಅದನ್ನು ಚಿಂತಿಸುವುದು ಈಗ ಮತಿಯಿಲ್ಲದ ಚರ್ಚೆಯಾಗುವುದು ಪ್ರಿಯೇ. ಈಗ ಸಮಯ ವರ್ತವೇಕೆ ನಲ್ಲೆ? ಅದೋ ನೋಡು, ಕೋಮಲ ಬಾನಂಗಳದಲ್ಲಿ ಶಶಿಯು ಪ್ರೇಮಿಗಳಿಗೆಂದೇ ಬೀಸಿರುವ ತಂಗಾಳಿಯ ಬಳುವಳಿಯಲ್ಲಿ ಬೆಳಕುತ್ತಾ ಬಂದು ಈ ಅಭಿಮನ್ಯುವಿನ ಹಾಲಂಗಿಸಿ ಅನುರಾಗದ ಅಲೆಯನ್ನು ನೀಡು ಬಾ ಪ್ರಿಯೇ. ಪ್ರಿಯ ರಮಣಿ ಬಾಬಾರೇ, ಪ್ರಿಯ ರಮಣಿ ಬಾಬಾರೇ, ಹರುಷದಿ ಕಲಿಯುವ ಬಾರೇ ಬಾರೇ. ಅದು ಚಂದ್ರಮನ ಆದೇಶವಾಗಿರುವಾಗ ಲಜ್ಜೆ ಏಕೆ ಬಾಲತ್ಯಾಗಿ? ಬಾ, ನಿನ್ನ ಚಂದದ ಚಂದುಟಿಯಲ್ಲಿ ಚಿಮ್ಮುತ್ತಿರುವ ಜೇನಿನ ಸವಿಯನ್ನುಣಿಸುವ. ಅದಕ್ಕೋಸ್ಕರ ಈ ಅಭಿಮನಿಯು ದುಂಬಿಯಂತೆ ಚಡಪಡಿಸುತ್ತಾ ಕಾಯುತ್ತಿರುವ ಈ ಅಭಿಮನಿಗೆ ಅಮೃತ ವರ್ಷಿಣಿ ನೀಡು ಬಾ ಪ್ರಿಯೇ. ಓ ನವರಸ ನಾಟ್ಯದಿ ನನ್ನನ್ನು ಸೇರಿ ನವರಸ ನಾಟ್ಯದಿ ನನ್ನನ್ನು ಸೇರಿ
ಮನಸೋ ತಿರುಗೆ ಬೈ ಬಾಪಾರೆ ಚಂದದ ತಿರುಗೆ ಯೋವರಸ ನಾಟಕ ತೋಳಿಂದ ಬಳಸಿ ನೀ ಎನ್ನ ರಾಣಿ ಆಸೆ ಮೋದಲೆ ಪ್ರಣಯ ಮಲ್ಲಿಗೆಯ ಒಲಿದು ಪಾದ ಸುಮವೇಣಿ ಸಾರಸದಲ್ಲಿ ತನುವು ತೋಳಿಂದ ಬಳಸಿ ನೀ ಎನ್ನ ರಾಣಿ ಆಸೆ ಮೋದಲೆ ಪ್ರಣಯ ಮಲ್ಲಿಗೆಯ ಒಲಿದು ಪಾದ ಸುಮವೇಣಿ ಸಾರಸ ಜಯ ದಾನ ನಾಟ್ಯದಳು ಸಂದ ಮರುಗ ಸೈತನಾದಳು ಗಲು ಗಲು ಜಯ ದಾನ ನಾಟ್ಯದಳು ದಮ್ ದಮ್ ಡಮರುಗ ಸೈತನಾದಳು ಸರಸ್ವತಿಯ ನಾಚಿಸುವ ಸರಸ್ವತಿಯ ನಾಚಿಸುವ ಬಲುವು ಚೆಲು ಒಲವು ಮೈಯ ತುಂಬಿದೆ ಸುಯೋಧನ ನನ್ನ ಸಂದೇಹವು ಸರಿ ಹೋಯಿತು. ಆ ಪಾಂಡವರು ವಿರಾಟನಗರದಲ್ಲಿ ಇದ್ದುಕೊಂಡೇ ಮಹಾಶಕ್ತಿಶಾಲಿಯಾದ ಕೀಚಕನನ್ನು ಸಂಹಾರ ಮಾಡಿದರು. ಸಾವಿರ ಸಿಂಹಗಳ ಬಲವುಳ್ಳ ಕೀಚಕನ ಸಂಹಾರವೆಂದ ಮೇಲೆ ಸಂಹರಿಸಿದವನು ಆ ಭೀಮನೇ ಎಂದು ನಿರ್ಧಾರವಾಯಿತು. ನಿಮ್ಮ ಮಾತುಗಳನ್ನು ಕೇಳಿಕೊಂಡ ಇಂತಹ ಅಪಮಾನವಾದಿತ್ತು. ಒಂದು ಅಚ್ಚಡಿ ಸೈನ್ಯ, ಅಪರಿಮಿತವಾದ ಶಸ್ತ್ರಪಡೆ, ಭೀಷ್ಮ ದ್ರೋಣ ಕರ್ಣಾದಿಗಳೆಂದುಕೊಂಡು ಒಂದು ರಥದಲ್ಲಿ ಕುಳಿತು ಬಂದ ಒಬ್ಬ ವೈರಿಯನ್ನು ಸಂಹರಿಸಲಾಗದೆ ಅವನ ಒಂದೇ ಒಂದು ಬಾಣದಿಂದ ಇಡೀ ಸೈನ್ಯವೇ ಪಟ್ಟ ಶೂನ್ಯರಾಗಿ ನಿದ್ರಿಸಿ ತಮ್ಮ ಮೈಮೇಲಿನ ಆವರಣಗಳನ್ನು ಸಹ ಕಳೆದುಕೊಳ್ಳಬೇಕಾಯಿತು. ಇದಕ್ಕಿಂತಲೂ ಹೆಚ್ಚಿನ ಅಪಮಾನವಾಗಬೇಕೆ? ಸುಯೋಧನ, ನಿನ್ನ ಅಸಂಖ್ಯಾತ ಸೈನ್ಯವನ್ನೆಲ್ಲ ಪ್ರಜ್ಞಾಶೂನ್ಯವನ್ನಾಗಿ ಮಾಡಿದ್ದು ಆ ಪಾರ್ಥನಲ್ಲದೆ ಮತ್ತಾರೂ ಅಲ್ಲ. ಗೋಕರ್ಣ ಸಂಬಂಧಿಸಿಗೆ ಪಾರ್ಥನೇ ಬಂದಕ್ಕೆ ಆಧಾರವೇನಿದೆ ಮಾವ? ಯುವರಾಜ ಬಂದಿದ್ದನು ಭೀಷ್ಮನೇ ಎಂದು ಖಚಿತಪಡಿಸಿದ್ದಾರೆ ಯುವರಾಜ. ಈ ಮಾತು ನಿಜವೇ ಶಕುನೇ? ನಿಜ ಕರ್ಣ. ಹಾಗಾದ್ರೆ ಭೀಷ್ಮರೇಗೆ ಆ ವಿಚಾರ ತಿಳಿಸಲಿಲ್ಲ. ಯಾರಿಗೆ ಗೊತ್ತು? ಓಹೋ, ಹಾಗಾದ್ರೆ ಇದರಲ್ಲಿ ತಾತನವರ ಕೈವಾಡವಿದೆ ಎಂದಾಗಾಯಿತು. ಯಾರ ಕೈವಾಡ ಇದರಲ್ಲಿ? ಈಗಲೇ ವಿರಾಟನಗರಕ್ಕೆ ಹೋಗಿ ಪಾಂಡವರ ಮನೆ ಗುರುತು ಕಂಡುಹಿಡಿದು ಪುನಃ ಭರವಸೆ ಕಳೆದಬಹುದಲ್ಲವೇ? ಅದಿನ್ನು ಸಾಧ್ಯವಿಲ್ಲ ಯುವರಾಜ. ಅವರ ಅವಧಿಯು ಮುಗಿದ ಮರುಗಳಿಗೆಯಲ್ಲೇ ನಮ್ಮ ಕಣ್ಣಿಗೆ ಗೋಚರಿಸಿರುವುದು. ಹಾಗಾದರೆ ಮತ್ತೇನು ಮಾಡಬೇಕೆಂಬುದು ನಿನ್ನ ನಿರ್ಧಾರ ಶಕುನಿ. ಯಾರೇನೇ ಹೇಳಿದರೂ ಕೇಳದೆ ಹಗೆಗಳನ್ನು ಸಂಹರಿಸಲು ಅಟವನ್ನು ಸಾಧಿಸಿ ಸಮರವನ್ನೇ ಸಿದ್ಧಪಡಿಸುವುದು. ಭಲೇ ಮಾವ, ಸಮರ ಭೂಮಿಯ ಭೀಕರ ಕರಾಳ ರಕ್ತ ಸುಧಾರಿಕೆಯಲ್ಲಿ ವೈರಿಗಳ ರುಂಡ ವಾರಿಸದೆ ವಸುಂಧರೆಯ ಪದಿನೆಲವನ್ನು ಕೊಡಲಾಗುವುದಿಲ್ಲ. ಅದು ಅಲ್ಲದೆ ಆ ಪುಂಡ ಭೀಮನ ರುಂಡವನ್ನು ಈ ರಂಧ ಗಂಡು ಗದೆಯಿಂದ ಬಡಿದು ಕೊಲ್ಲದೇ ಬಿಡಲು. ಇದು ಖಂಡಿತ ನರನೆಂಬ ಬಿರುದಾಂಗಿದ್ದ ವರ ಪಾರ್ಥನ ಶಿರವ ತಡೆದಿಕ್ಕದೆ ಬಿಡನು. ಇದು ಸತ್ಯ ಸುಯೋಧನ. ಪುಂಡ ಭೀಮನ ಗುಂಡಿಗೆ ಹಂಚಿಳಿ ತೆರೆದಾಕದೆ ಇದು ದುಶ್ಯಾತನ ಚಲ, ಇದೆಂದಿಗೂ ಅಚಲ. ದುಶ್ಯಾತನ ಮೊಳಗಡೆ ಎರಡು ಬೇರಿಗಳು ಆತುರ ಪಡಬೇಡ ಸುಯೋಧನ,
ನಿಮ್ಮ ತಂದೆಯವರು ವಿರಾಟನಗರದಲ್ಲಿರುವ ಪಾಂಡವರ ಬಳಿಗೆ ಸಂಜಯನನ್ನು ರಾಯಭಾರಿಯಾಗಿ ಕಳಿಸಿದ್ದಾರೆ. ಅದರ ಫಲಿತಾಂಶ ಬಂದ ಬಳಿಕ ಈ ಯುದ್ಧವನ್ನು ನಿರ್ಧರಿಸು. ಭಲೇ ಮಾವ ಭಲೇ, ನಿನ್ನ ಕಲೆಯ ತಲೆಯ ಬೆಲೆ ಅರಿತಿರುವವನು ನಾನೊಬ್ಬನೇ ನಿನ್ನ ಎಬ್ಬೆಲೆ. ಸುಯೋಧನ, ನಿನ್ನ ಉಪ್ಪುಂಡ ದೇಹ ಈ ಶಗುನಿಯ ದೇಹ, ಅದರ ಋಣ ತೀರಿಸಬೇಡವೇ ಸಂಪೂರ್ಣ. ಭಲೇ ಭಲೇ ಮಾವ, ನೀನು ಹೇಳಿದಾಗಿಯೇ ನಾನು ಕೇಳುವೆನು. ಹಾಗೆ ಕೇಳಿದರೆ ತಾನೇ ನಿನ್ನ ಕುಲನಾಶವಾಗುವುದು. ಅದೇ ಅದೇ ಆ ಪಾಂಡವರ ಕುಲವಯ್ಯ. ಭಲೇ ಭಲೇ ಮಾವ. ನಡೇ ನಡೇ ಕುರುಕುಲ ಕೀಟವೇ ನಡೇ, ಮುರಿಸುವೆ ನಿನ್ನ ತೊಡೆ. ಅಧಿಕಾರ ಅಧಿಕಾರ. ಅಧಿಕಾರ 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 ಮದದಿಂದ ಒಪ್ಪಿ ಮೆರೆಯುವೆ, ಒಪ್ಪಿ ಮಣ್ಣಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಅಧಿಕಾರ ಆಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ದೈಯುವುದು ನನ್ನ ಮನದಲ್ಲಿ. ಅತಿ ಆಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ದೈಯುವುದು ನನ್ನ ಮನದಲ್ಲಿ. ನನ್ನದು ತಪ್ಪೋ ನಿನ್ನದು ತಪ್ಪೋ, ತಪ್ಪೋ ನಿನ್ನದು ತಪ್ಪೋ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪೋ. ಅಧಿಕಾರ 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 ಮದದಿಂದ ಬುದ್ಧಿ ಮೆರೆಯುವೆ, ಓ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಅಧಿಕಾರ ವೀರಧನುವ ಹಿಡಿದು ನಿಂತ ವೀರಪಾರ್ಥನು, ಅನ್ಯಾಯದಲ್ಲಿ ಪ್ರಾಣ ಬಿಡುವ ಶೂರಕರ್ಣನು. ವೀರಧನುವ ಹಿಡಿದು ನಿಂತ ವೀರಪಾರ್ಥನು, ಅನ್ಯಾಯದಲ್ಲಿ ಪ್ರಾಣ ಬಿಡುವ ಶೂರಕರ್ಣನು. ಸಿಡಿದಟ್ಟು ನಿಲ್ಲುವನು ವೀರ ಭೀಮನು, ಸಿಡಿದಟ್ಟು ನಿಲ್ಲುವನು ವೀರ ಭೀಮನು. ಅವನ ಗದೆಯಿಂದ ಪ್ರಾಣ ಬಿಡುವ ಹೇಳಿ ಗೌರವ, ಅವನ ಗದೆಯಿಂದ ಪ್ರಾಣ ಬಿಡುವ ಏಡಿ ಗೌರವ. ನನ್ನದು ತಪ್ಪೋ ನಿನ್ನದು ತಪ್ಪೋ, ನನ್ನದು ತಪ್ಪೋ ನಿನ್ನದು ತಪ್ಪೋ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪೋ. ಅಧಿಕಾರ 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 ಪದದಿಂದ ಉಪ್ಪಿ ಮೆರೆಯಿದೆ, ಓ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಅಧಿಕಾರ ಅಧಿಕಾರ. ಏನಿದು ಸಂಧಿಯ ಸಂದಿಗ್ಧ ಸಮಯದಿಂದ ಚಿಂತೆಗೊಳಗಾಗಿದ್ದ ನನ್ನ ಮನಸ್ಸು ಭಾನುಮತಿಯ ಬಾಹುಗಳ ಬಂಧನದಿಂದ
ಆನಂದಗೊಳ್ಳಬೇಕೆಂಬ ಅಭಿಲಾಷೆಯಿಂದ ನಾನಿಲ್ಲಿಗೆ ಬಂದರೆ ಚಂದ್ರ ಬಿಂಬದಂತೆ ಪರಿಶೋಭಿಸುವ ಪ್ರಶಾಂತ ಮುಖಮುದ್ರೆಯಿಂದ ಪವಣಿಸಿರುವಳು ನನ್ನ ಪ್ರಿಯ ರಾಣಿ ಬಾಲ. ಭರದ ಕುಲ ದಿವ್ಯ ತೇಜಸ್ಸಿನ ಚಂದ್ರ ತಿಲಕ, ಇವಳ ಹಣೆಯ ಮಧ್ಯದಲ್ಲಿ ಮಿನುಗುತ್ತಿರುವ ಕುಂಕುಮದ ಬೊಟ್ಟು, ಈ ಮಗುಡ ಮಗುಡೇಶ್ವರನ ಮಂಗಲಮಯ ಹಸ್ತದಿಂದ ಕಟ್ಟಿಸಿಕೊಂಡ ಮಾಂಗಲ್ಯದ ಮಹಾಕಟ್ಟು, ಇವಳ ಕೊರಳಲ್ಲಿ ತೆರೆ ತೆರೆದು ಬಿರುಬಿರುಗಿ ಹೊರಚೆಲ್ವ ಕರಿಮಣಿಯ ಸರಮಾರೆ ಅಲ್ಲಿಟ್ಟ ಹರಿದು ಚೆಲ್ಲಾಡುವುದನ್ನು ಕಂಡು ಈ ಮನ ಕಂಪನ. ಆದರೂ ಕದನಕ್ಕೆ ಕಾಲ್ಗೆರೆಯುವ ಅಮ್ಮೀರರು ಅಮ್ಮ ಒಡಗಿಸುವ ಈ ಜಗಾರ ಜಗಮಲ್ಲೇರಿ ಕುಳಿತ ಹುಚ್ಚು ರೋಸವರು ಹಚ್ಚಿ ಗೆಬ್ಬಿಸುವ ಆ ತುಚ್ಚ ಪಾಂಡವರ ತಲೆಗಳನ್ನು ಹಾಕುವ ಮಹೋಚ್ಚಲ. ಒಂದಿ ನನ್ನಿ ಹರಗಿಳಿಯ ಕೊರಳಿಗೆ ನಾನೇ ನನ್ನ ಕೈಯಾರೆ ಕಟ್ಟಿದ ಮಾಂಗಲ್ಯವನ್ನು ಕೆತ್ತ ದೈವ ಅಂಬಲ. ಮತ್ತೊಂದೆಡೆ ಸಮರ ಭೂಮಿಯಲ್ಲಿ ವೈರಿಗಳ ರುಂಡ ವಾರಿಸುವ ಪ್ರಚಂಡ ಚಲ. ಹೌದು ನಾನೇ ಕೆಚ್ಚೆದೆ ಪುರುಸಾಮ್ರಾಟನ ಪಟ್ಟಮಹಿಷಿಯಾದ ನೀನು ಈ ರೀತಿ ಭಯದಿಂದ ಚಿರಿದೆ ಏಕೆ ಬಾನು? ನಾನೊಂದು ಭಯಂಕರವಾದ ಸ್ವಪ್ನವನ್ನು ಕಣ್ಣೆದುರಿಸಬಾರದು. ನೆನೆಸಿಕೊಂಡರೆ ಈಗಲೂ ಸಹ ಭಯವಾಗುವುದು ದೇವ. ಭಯ ಭಯ ಅಂಜುವವರಿಗೆ ನಂಜುಡಿಸುವ ಗಂಡದಿಯ ದೋರದಂಡ ಕುರುಪತಿಯ ವರಸತಿ ಭಾನುಮತಿಗೆ ಭಯವೇ? ದೇವಿ ಅದ್ಯಾವ ಕನಸು? ದೇವಿ ಒಂದು ನಿರ್ಭಯವಾದ ಯುದ್ಧದಲ್ಲಿ ನೂರಾರು ಮರಿಗಳನೆ ಒಂದು ಘಟ ಸರ್ಪು ವಾಸವಾಗಿತ್ತು. ಅದೆಲ್ಲಿಂದಲೂ ಹಾರಿ ಬಂದ ಗರಡ ಪಕ್ಷಿಯು ಆ ಮರಿಗಳನ್ನೆಲ್ಲ ಕೊಂದು ಮುಯಿಗೆ ಮುಯಿ ತೀರುತ್ತೆಂದು ಹಾರಿ ಹೋಗುತ್ತಿರಬೇಕಾದರೆ ಇದೆಂತಹ ಅನ್ಯಾಯವೆಂದು ನಾನು ಚಿರತೆನು ಸ್ವಾಮಿ. ಆ ಗರಡ ಪಕ್ಷಿಯು ನನ್ನ ಬಳಿಯೂ ಸಹ ಬಂದು ಇದೇ ರೀತಿಯಾದ ಪರಿಸ್ಥಿತಿಯು ನಿನಗೂ ಸಹ ಬರುವುದೆಂದು ಹೇಳಿ ಹಾರಿ ಹೋಯಿತು ಸ್ವಾಮಿ, ಹಾರಿ ಹೋಯಿತು. ದೇವಿ ಅಜೇಯ ಚಂದ್ರಕುಲದ ಅರಸನ ವೀರ ರಮಣಿಯಾದ ನೀನು ಈ ಅಲ್ಪ ಅಪಸರಣಿಗಳಿಗೆಲ್ಲ ಅಂಜುವುದೇ? ಭಯಪಡಬೇಡ. ಆ ದುಷ್ಟ ಸಪ್ತಕ್ಕೆ ತಕ್ಕ ಶಾಂತಿ ಮಾಡಿಸುವಂತೆ ನಾನಿಂದು ರಾಜಪುರೈತರಿಗೆ ಹೇಳಿ ಕಳಿಸುವೆನು. ಧೈರ್ಯವಾಗಿರಬಾರು. ಮತ್ತೆಲ್ಲಿ ಧೈರ್ಯಿಸಬಾರ. ಆ ಪಾಂಡವರು ಎಂದಿಗೆ ಅಜ್ಞಾತ ವಾಸವನ್ನು ಮುಗಿಸಿಕೊಂಡು ಬಂದರು? ಅಂದಿನಿಂದ ಬರೀ ಅವಶ್ಯಕತೆಗಳೇ ತೋರುತ್ತಿರುವುದಲ್ಲ ಸ್ವಾಮಿ. ದೇವಿ ಅಜೇಯ ಚಂದ್ರ ಕುಲದ ಅರಸನ ವೀರ ರಮಣಿಯಾದ ನೀನು ಈ ಅಲ್ಪ ಅಪಸುಗುರಿಗಳಿಗೆಲ್ಲ ಅಂಜುವುದೇ? ಪ್ರತ್ಯಕ್ಷ ಮೃತ್ಯುವೆ ಮೈತತ್ತಿ ಬಂದರು ಅಂಜದೆ ಸೆಣಸಾಡಬಲ್ಲ ರಣದುರಂದರರಾದ ಭೀಷ್ಮ ದ್ರೋಣ ಕರ್ಣಾದಿಗಳಿದ್ದಾರೆ. ಅಖಂಡ ಶಸ್ತ್ರಾಸ್ತ್ರಗಳ ಮುಖಂಡ ಸಹೋದರರು ಸಮರ ಭೂಮಿಯಲ್ಲಿ ಶತ್ರುಗಳ ವಿರಕ್ತ ದರ್ಪಣಕ್ಕಾಗಿ ನಕ್ಕು ನರ್ತಿಸುತ್ತಿದ್ದಾರೆ. ಅಖಂಡ ಭೂಮಂಡಲವನ್ನೇ ಬಡಿದು ಪುಡಿ ಪುಡಿ ಮಾಡಬಲ್ಲ ಕೆಚ್ಚದೆ ವೀರ ಕಟ್ಟಾಳು ನಿನ್ನ 99 ಮಂದಿ ಮಹಾ ಮೈದಾನರಿದ್ದಾರೆ. ನಿನ್ನ ನಿನಗೆಲ್ಲಿಯ ಭಯ? ಇಡು ದೇವಿ ನನಗಾಗಿ ಭಯವಿಲ್ಲ ಸ್ವಾಮಿ. ಈ ನನ್ನ ಮಾಂಗಲ್ಯದ ಉಳಿವಿಗಾಗಿ ಭಯಪಡುತ್ತಿರುವೆನು ಸ್ವಾಮಿ, ಭಯಪಡ. ದೇವಿ ಎಂತಹ ಉಚ್ಚಳು ನೀನು! ಅಖಂಡ ವೀರ ಸಮರ ಸಿಂಹ ಪಡುಗಳಿಂದ ಕೂಡಿದ ಈ ಕುರುಪತಿಯ ವಜ್ರ ವೈಭವವೆತ್ತ ಅಲ್ಪ ವಿರಾಡಾಳಿಗಂದ ಕೂಡಿದ ಅಕ್ಕಚಿತ ಪಾಂಡವರ ಅಲ್ಪ ಬಲವೆತ್ತ ಅಂದ ತುಂಬಿದ ರಾಜಸಾಗರದಲ್ಲಿ ಆ ದ್ರೌಪದಿಯು ನಿಮಗೆ ಮಾಡಿದ ಅಪಮಾನಕ್ಕಾಗಿ ಇಂದು ತುಂಬಿದ ರಾಜಸಭೆಯಲ್ಲಿ ಆ ದ್ರೌಪದಿಯನ್ನು ಕರೆತರಿಸಿ ಸೇನೆಯನ್ನು ಸಲ್ಲಿಸಿ ಅಪಮಾನವನ್ನು ಮಾಡಿದರೆ ದೇಹ ಎಂದು ಬಂದವರಿಗೆ ನಾಸ್ತಿ ಎನ್ನುವುದು ಧರ್ಮವಲ್ಲವೇ ಸ್ವಾಮಿ? ಅದರಂತೆ ಆ ಪಾಂಡವರು ನಿನ್ನ ಸಂಧಿಯನ್ನು ಮಾಡಿಕೊಳ್ಳಬಾರದೇ ಸ್ವಾಮಿ? ದೇವಿ ಘೋರ ವಿಷಕಾರುವ ಕ್ರೂರ ಕುಷ್ಠ ದರ್ಪವನ್ನು ಕೆಳಕಿ ಜೀವದಿಂದ ಬಿಡುವುದು ಎಂತಹ ಮೂರ್ಖತನ! ಆ ಭೀಮನ ಹಮ್ಮು ಅರ್ಜುನನ ಎಮ್ಮೆ ಆ ದ್ರೌಪದಿಯ ದರ್ಪ
ಧರ್ಮಗಳು ಅವರ ವಿನಾಶಕ್ಕೆ ಮೂಲ ಕಾರಣ. ಈಗ ಅವರ ಸಮರ ಗೀತೆ ದಿಗಂತಕ್ಕೇರಿದೆ. ಸ್ವಾಮಿ ನಿಸ್ಸಂದೇಹವಾಗಿ ಆ ಪುಂಡ ಪಾಂಡವರ ರಕ್ತದ ಒಳೆಯಲ್ಲಿ ಈ ಜಾಡಿ ಅಖಂಡ ವಿಜಯವನ್ನು ಸಾಧಿಸದೇ ಬಿಡನು, ಅದು ಖಂಡಿತ. ಹಾಗಾದ್ರೆ ನಾನು ಕಂಡ ಕನಸು ಸತ್ಯವಾಗಲೇ ಬೇಕಾಗಿರುವುದಲ್ಲ. ಆ ಸಂತಕ್ಕೆ ತಕ್ಕ ಶಾಂತಿ ಮಾಡಿಸುವಂತೆ ನಾನಿಂದು ರಾಜಪುರ ಇದರಿಗೆ ಹೇಳಿ ಕಳಿಸುವೆನು. ಧೈರ್ಯವಾಗಿರಬಾನು. ಅಯ್ಯೋ ಸ್ವಾಮಿ, ದೇವ ಅಂದು ಆ ಪಾಂಡುಕುಮಾರರು ಆ ತುಂಬಿದ ರಾಜ್ಯಸಭೆಯಲ್ಲಿ ಬೋರ್ಗವೆಂದು ಮಾಡಿದ ಆ ಪ್ರತಿಜ್ಞೆಯನ್ನು ನೆನೆಸಿಕೊಂಡರೆ ಈಗಲೂ ಸಹ ನನಗೆ ಭಯವಾಗುವುದು ಸ್ವಾಮಿ, ಭಯವಾಗುವುದು. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ಯುದ್ಧದ ಉಚ್ಚತ್ತಿ ಕುಣಿಯುತ್ತಿರುವ ಹುಚ್ಚು ರೋಷವನ್ನು ಸ್ವಚ್ಛಗೊಳಿಸಿ ತುಚ್ಛ ಸಾವಿಗೀಡು ಮಾಡುವೆನು. ಏ ಕುರುಕುಲ ಸಾರ್ವಭೌಮ, ನಿನ್ನ ವಂಶವೇ ನಿರ್ನಾಮ. ಆಗುವುದು ಕುರುನಾಶ, ಮುಂದಾಗುವುದು ಕುರುನಾಶ. ಆಗುವುದು ಕುರುನಾಜ, ಮುಂದಾಗುವುದು ಕುರುನಾಜ. ಉಳಿವುದು ಧರ್ಮದ ದೇಶ, ಉಳಿವುದು ಧರ್ಮದ ದೇಶ. ಆಗುವುದು ಕುರುನಾಜ, ಮುಂದಾಗುವುದು ಕುರುನಾಜ. ದ್ರೌಪದಿಯ ದ್ವೇಷ ನನ್ನೀ ರೋಷ, ದ್ರೌಪದಿ ದ್ವೇಷ ನನ್ನೀ ರೋಷ, ದ್ರೌಪದಿ ದ್ವೇಷ ನನ್ನೀ ರೋಷ. ಕೂಗುತ್ತಿದೆ ಅವರ, ಕೂಗುತ್ತಿದೆ ಅವರ. ಕೂಗುತ್ತಿದೆ ಅವರ, ಆಗುವುದು ಕುರುನಾಶ, ಮುಂದಾಗುವುದು ಕುರುನಾಶ. ಕುರುಕುಲದವರ ಜಯಿಸುವ ಸಮರ, ಕುರುಕುಲದವರ ಜಯಿಸುವ ಸಮರ. ಕೂಗುತ್ತಿದೆ ಅವರ, ಕೂಗುತ್ತಿದೆ ಅವರ. ಧರ್ಮದ ದೇಜ, ಉಳಿವುದು ಧರ್ಮದ ದೇಜ. ಆಗುವುದು ಕುರುನಾಶ, ಮುಂದಾಗುವುದು ಕುರುನಾಶ.
ಕಮಲೋದವೆ ಬಾರೆ ಕಮಲವು ನೀ ಬಾರೆ ಕರುಣಾಕರೆ ಬಾರೆ ಕಮಲೋದವೆ ಬಾರೆ ಕಮಲವು ನೀ ಬಾರೆ ಕರುಣಾಕರೆ ಬಾರೆ ಅರವಿಂದ ನಯ ನಳೆ ಚಾರು ಆಸುನಿ ಅರವಿಂದ ನಯ ನಳೆ ಚಾರು ಆಸುನಿ ಕಮಲೋ ತವೆ ಬಾರಿ ಕಮಲೋ ನೀ ಬಾರಿ ಕರುಣಾಕರ ಬಾರಿ ರುಕ್ಮಿಣಿ ಸರಸದಲ್ಲಿ ಹೃದಯದ ಪ್ರೇಮದ ಮುರದಿಲ್ಲ ಹೃದಯದ ಪ್ರೇಮದ ಮುರದಿಲ್ಲ ನದಿ ಹೃದಯದ ಪ್ರೇಮದ ಮುರದಿಲ್ಲ ನದಿ ಹೃದಯದ ಪ್ರೇಮದ ಮುರದಿಲ್ಲ ನದಿ ವಿಮಲಾತ್ಮದಿ ಉದುಗಿದ ನಂದಿ ಕಮಲೋದ್ಭವೇ ಬಾರೆ ಕಮಲವು ನೀ ಬಾರೆ ಕರುಣಾಕರ ಬಾರೆ ಪ್ರಾಣೇಶ್ವರ ಇದೇನು ಸ್ವಾಮಿ ಈ ರೀತಿಯಾಗಿ ಇದ್ದಕ್ಕಿದ್ದಂತೆ ಈ ರೀತಿಯಾಗಿ ನಗುತ್ತಿರುವಿರಿ ರುಕ್ಮಿಣಿ ದೂತರ ಕುಟಿರಕಾರ ಸ್ಥಾನದ ಬುದ್ಧಿ ಚಾತುರತೆಯನ್ನು ಕಂಡು ನಗು ಬಂತು ಸ್ವಾಮಿ ಹಾಗಾದರೆ ತಾವು ಯಾವ ಸ್ವಾರ್ಥವನ್ನು ಕಲ್ಪಿಸಿಕೊಂಡಿರುವಿರಿ ದೇವ ರುಕ್ಮಿಣಿ ಬೇಡಿ ಬಂದವರಿಗೆಲ್ಲ ನೀಡುವುದಕ್ಕಾಗಿಯೇ ನೀನಿರುವಾಗ ಅದಾವ ಸ್ವಾರ್ಥವನ್ನು ಕಲ್ಪಿಸಿಕೊಳ್ಳಬಲ್ಲೆ ಇದೆಲ್ಲ ಕೃತ್ರಿಮ ಸಂಧಾನಗಳ ಪ್ರಯತ್ನ ಪ್ರಾಣೇಶ್ವರ ನಿಮ್ಮ ಮಾತುಗಳು ನನಗೊಂದು ಅರ್ಥವಾಗುತ್ತಿಲ್ಲವಲ್ಲ ರುಕ್ಮಿಣಿ ಸ್ವಾಮಿ ನಾನಿಲ್ಲಿ ಕ್ಷಣಕಾಲ ನಿದ್ರಿಸುವೆನು ನನ್ನ ನಿದ್ರೆ ಪೂರ್ಣಗೊಳ್ಳುವುದರೊಳಗಾಗಿ ನನ್ನ ಒಗಟಿನ ಅರ್ಥ ನಿನಗೆ ಇಲ್ಲಿಯೇ ತಿಳಿಯುವುದು ನೀನಿನ್ನು ಹೊರಡು ಪ್ರೇಯಸಿ ಪ್ರಾಣೇಶ್ವರ ತಮ್ಮಪ್ಪನೆ ಕೃಷ್ಣದ ಸೈತ
ಬರದಿ ನಾವು ತೆರಳುವೆ ನಗರಕ್ಕೆ. ಇನ್ನು ಪಾಂಡವರು ಈ ಪೃಥ್ವಿಯನ್ನಾಳಲು ಅಸಮರ್ಥರು. ಅವರು ರಾಜ್ಯವನ್ನು ಬಯಸುವುದಾದರೆ ರಣರಂಗದಲ್ಲಿ ನನ್ನನ್ನು ಜಯಿಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದೋಗದ ಹೊರತಾಗಿ ಈ ಜಲದಂಕಮಲ್ಲದ ಛಲ ಅದೆಂದು ಅಚಲ. ಅಂತೂ ಅರ್ಜುನನಿಗಿಂತ ಮೊದಲೇ ದ್ವಾರಕ ನಗರವನ್ನು ಬರುತ್ತಿದ್ದನು. ಇನ್ನು ಆ ಕೃಷ್ಣನನ್ನು ಕಂಡು ಯೋಧವರ ಸೈನ್ಯದ ಸಹಾಯವನ್ನು ಪಡೆಯುವೆನು. ಯೋಧವರ ಕನ ಸೈನ್ಯವು ದೊರೆತರೆ ಸುಲಭದಲ್ಲಿ ಮಾಡಿದರೆ ಶತ್ರುಗಳ ಯೋಧವರ ಕನ ಸೈನ್ಯವು ದೊರೆತರೆ ಸುಲಭದಲ್ಲಿ ಮಾಡಿಸುವ ಶತ್ರುಗಳ ಹೋಮರಮಣನು ಎಂಬತವಾದ ಹೋಮ ಸೈನ್ಯದ ಭೀಮನ ಪಾಂಡವ ಪಾತನ ಬದಿತನು ಬೆಚ್ಚ ಕರ್ಣ ತೊಟ್ಟಿ ಹನುಮಾಣವ ಗುರುದಿನ್ಮಾತನಗಳು ಕುಳಿತ ನಿರತವು ಅರುತದೆ ನರಯನಾಡ ಗುರುದಿನ್ಮಾತನಗಳು ಕುಳಿತ ನಿರತವು ಅರುತದೆ ನರಯನಾಡಲು ವರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ ವರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ ಗುರು ಪಾಂಡವರಳು ತಿದ್ದದ ಕಟ್ಟಿದ ಯುದ್ಧದ ಸುದ್ದಿ ಶೀಘ್ರದೊಳಗೆ ಗುರು ಬಂಡಾರಳು ಸಿದ್ಧದ ಗಟ್ಟಿಗ ಯುದ್ಧದ ಗೊತ್ತಿ ಶ್ರೀಕೃಷ್ಣನರಿಗೆ ನಂದ ಗೋಪದ್ರಿ ಕೃಷ್ಣನ ಕಲಿತ ಬಲರಾಮರ ಸಹಾಯ ಪಡೆಯಲು ನಂದ ಗೋಪದ್ರಿ ಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ವರದಿ ನಾಂ ತೆರಳುವೆ ತಾರಕ ನಗರಕ್ಕೆ ವರದಿ ನಾಂ ತೆರಳುವೆ ತಾರಕ ನಗರಕ್ಕೆ ವರದಿ ನಾಂ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲ ಚರ್ಯವಾಗಿ ಏನಿ ಭವನದ ವೈಭವ ನೋಡಲ ತಳಿಗೊತ್ತಿವೆ ನವಿಲು ತಾರಂಗ ಚೆಂದದೆ ಹೇಗೆ ಚೆಂದದೆ ನಗುತ್ತಿವೆ ಮತ್ತು ಮಾಣಿಕ್ಯ ರತ್ನಗಳಿಗೆ ತಳತಳಿಗೊತ್ತಿವೆ ದೇವಲೋಕಾದಿಗಳು ನರಗಿ ನರಗಿಳಿದಂತಿವೆ ದೇವಲೋಕಾದಿಗಳು ನರಗಿ ನರಗಿಳಿದಂತಿದೆ ಎನಿತು ಈ ಕೃಷ್ಣನ ಧರ್ಮದ ಸರಿತನ ಎನಿತು ಈ ಕೃಷ್ಣನ ಧರ್ಮದ ಸರಿತನ ಏನಿ ಭವನದ ವೈಭವ ನೋಡಲ ಚರ್ಯವಾಗಿ ಏನಿ ಭವನದ ವೈಭವ ನೋಡಲ ನಂದವಾಗಿದೆ ಏನಿ ಭವನದ ವೈಭವ ನೋಡಲ ಚರ್ಯವಾಗಿ ಏನಿ ಭವನದ ವೈಭವ 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 ಚಿತ್ತಗಳ ವೈಭವ ಏನಿ ಭವನದ ಶೃಂಗಾರದ ವೈಭವ ಸುರ ಸಂಪತ್ತನ್ನೇ ನಾಚಿಸುವ
ಸೊಬಗಿನಿಂದ ಕೂಡಿ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನ ಅರಮನೆ. ಎತ್ತ ನೋಡಿದ ರಕ್ತ ಮತ್ತು ರಕ್ತಗಳನ್ನಿಟ್ಟು ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು. ದೃಷ್ಟಿ ಬೀರಿದೊಳೆ ನಯನ ಮನೋಹರವಾದ ಅದ್ಭುತ ಶಿಲಾ ಕೌಸಲ್ಯ. ಚಿತ್ತ ಚಾಂಚಲ್ಯಗೊಳಿಸಿ ಶೃಂಗಾರ ಭಾವ ಮೂಡಿಸುವ ಅಪ್ಸರೆಯರ ಬಾಹುಭಂಗಿಗಳ ಮಧುರ ಮಿಲನ. ಭಾವಪರ್ವಶನಾದೆ ಭಾವಪರ್ವಶನಾದೆ ಜೆಚ್ಚೆ ನನಗೇತರ ಬ್ರೋಂಕು ಸ್ವಜಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಶತ್ರುಧ್ವಂಸ ದುರೀಣ ಅಸ್ತಿರಾವತಿಯ ಮಣಿಮಗುಡ ರಕ್ತ ಸಿಂಹಾಚನಾದೀಶ್ವರ ಈ ಕೌರವೇಶ್ವರನ ಭವನಕ್ಕಿಂತಲೂ ಈ ನಂದಗೋಪಾಲನ ಭವನವು ಅದ್ಭುತವೇ ರಮಣೀಯವೇ ಸೋಬಾನ ಮಾಯವೇ. ಎಂತಹ ನಿಶ್ಚಿಂತ ಪುರುಷನಿವ ರಾಜ್ಯಭಾರದ ಸೂತ್ರವನ್ನೆಲ್ಲ ಅಣ್ಣನಾದ ಬಲರಾಮನಿಗೊಪ್ಪಿಸಿ ತಾನು ಮಾತ್ರ ಒತ್ತು ಒತ್ತಿಗೆ ತುತ್ತು ಕೂಳು ಗಿಟ್ಟಿಸಿ ಈ ಶುಕ ತಲ್ಪಣದಲ್ಲಿ ತಲ್ಲೀನಾಗಿರುವನಲ್ಲ. ಇರಲಿ, ಇವನು ತಾನಾಗಿಯೇ ಎಚ್ಚರಗೊಳ್ಳುವವರೆಗೂ ನಾನೀ ಪೀಠದಲ್ಲಿ ಕುಳಿತುಕೊಳ್ಳುತ್ತೇನೆ. ಚಕ್ರವರ್ತಿ ಸಾರ್ವಭೌಮನಾದ ನನಗೆ ಯೋಗ್ಯವಾದ ಸ್ಥಳ ಇದಲ್ಲ, ಅದು ಸಿರೋಭಾಗ. ಆಹಾ, ಇದೇನು? ನನಗಿಂತಲೂ ಮೊದಲೇ ಸುಯೋಧನನು ಹೊರಗೆ. ಓಹೋ, ದೇವನು ಆಗಲೇ ನಿದ್ರಿಸುತ್ತಿರುವನು. ಗಾಢಂಧಕಾರದಲ್ಲಿ ಕಣ್ಮುಚ್ಚಿ ಮಲಗಿರುವೆಯ ಜನಾರ್ದನ, ಅಂಧಕಾರ ಅರಿಸಿ ನಿನ್ನ ಸುಂದರ ವದನವ ತೋರೋ ಹರಿ, ಅಂಧಕಾರ ಅರಿಸಿ ನಿನ್ನ ಸುಂದರ ವದನವ ತೋರೋ ಹರಿ, ಅಂಧಕಾರ ಅರಿಸಿ ಬಕರ ಮೊರೆಯಾಲಿಸಿ ಬಕರ ಮೊ
ಜಗತ್ತಿನ ಜ್ಞಾನ ದಿವ್ಯ ಜ್ಯೋತಿಯನ್ನು ಜಗತ್ತಿಗೆ ಬೆಳಗಿಸು, ಅಂಧಕಾರದ ಇರುಳನ್ನು ಕಿತ್ತೆಸೆದು ಮಂದವಾಸವನ್ನು ತೋರಿಸೋ ಮಂಗಳಾಂಗ. ಪಾರ್ಥ ಪರಮಾತ್ಮ, ಬಂದು ಎಷ್ಟು ಹೊತ್ತಾಯ್ತು? ಬಂದವನು ಎಚ್ಚರಿಸದೆ ಈ ಪಾದದಡಿಯಲ್ಲೇ ಕುಳಿತಿರುವೆಯಲ್ಲ, ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಅಣ್ಣನಾದ ಕೌರವೇಶ್ವರನು ಅಲ್ಲಿ ಕುಳಿತಿದ್ದರಿಂದ ನಾನಿಲ್ಲಿಯೇ ಕುಳಿತುಕೊಂಡೆನು ದೇವ. ಯಾರು? ಭಾವ ಚಕ್ರವರ್ತಿಯೇ. ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೇ? ನಿದ್ರೆಯಲ್ಲಿರುವವರನ್ನೇನೋ ಎಚ್ಚರಗೊಳಿಸಬಹುದು, ಆದರೆ ನಿದ್ರಾ ವೇಷಧಾರಿಗಳನ್ನಾರು ಎಚ್ಚರಿಸುವವರು? ನಾನು ಬಂದು ಇಷ್ಟು ಹೊತ್ತಾದರೂ ಸಹ ಹೇಳದೆ ಈಗ ನಿನ್ನ ಪ್ರಾಣಮಿತ್ರ ಪಾರ್ಥನು ಬಂದೊಡನೆ ಎದ್ದು ಕುಳಿತು ದೊಡ್ಡ ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಈ ನಿನ್ನ ಕಪಟವನ್ನು ನಾನು ಅರಿಯದವನೆಂದು ಭಾವಿಸಿರುವೆಯಾ? ಹಾಗೆಂದಿಗೂ ಭಾವಿಸಬೇಡಿ. ನೀವು ಬಂದದ್ದನ್ನು ನಾನು ಅದು ನೀವಿಬ್ಬರು ಒಂದೇ ಸಮಯದಲ್ಲಿ ಬಹುದಿನಗಳಿಗೊಮ್ಮೆ ಬಂದಿರುವುದು ಬಹಳ ಸಂತೋಷ. ನೀವು ಬಂದಿರುವ ಉದ್ದೇಶವೇನು? ಕೃಷ್ಣ ಭಾರ್ಗವ ಕಾಡಿಗಿಟ್ಟಿನಂತೆ ಗುರುಪಾಂಡವರ ಸಮರವು ಸಂಘಟಿಸಿರುವುದು, ಆದ್ದರಿಂದ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವೆನು. ಅರ್ಜುನ ಪರಮಾತ್ಮ, ಭಾವ ಇಷ್ಟ ಭಲ್ಲಯ್ಯ ಇಹಲೋಕ ರಾಜರಾಳಿದ ಮರ್ಮ. ಬಲ್ಲಯ್ಯ ಇಹಲೋಕ ರಾಜರಾಳಿದ ಮರ್ಮ, ಸತಿಸಿ ಮರಳಿ ಭೂಮಿಗೆ ಬಂದರೆ ಇರವಿಲ್ಲದ ಮಾನವ ಆಸೆಯೇ ನಿರಾಸೆ. ಭರತ ಕಂದ ಪ್ರಳಯ ಬಿಂದ ಲಾಭಯಾರಿಗೋ ಸಂತಾಪ ದುರಿತ ದೇಶವು ಈ ಹದ ಸಮರ್ಥಾಹಸ ಅನುಚಿತ. ಭರತ ಕಂದ ಪ್ರಳಯ ಬಿಂದ ಲಾಭಯಾರಿಗೋ ಭರತಾ
ಭರತ ಕಂದ ಪ್ರಳಯ ಲಾಭಯ ಸಂತಾಪ ದೊರಿತ ಬೇಡವೂ ಹದ ಸತ್ರ ಸಾಹಸ ಅನುಚಿತ ಭರತ ಕಂದ ಪ್ರಳಯ ಲಾಭಯ ಲಾಭಯ ಬಾವ ಸುಯೋಧನ, ಕೇವಲ ನೆಲದಾಸಿಗಾಗಿ ಸಹೋದರರಾದ ನೀವು ನೀವು ಒಡೆದಾಡಿ ಮಡಿಯುವಿರಾ? ಪವಿತ್ರವಾದ ಕುರುವಂಶದಲ್ಲಿ ಜನಿಸಿ ಅಪವಿತ್ರಕ್ಕೆ ಗುರಿಯಾಗಬೇಡಿರಿ. ಕೃಷ್ಣ ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ನಿನ್ನ ಉಪದೇಶವನ್ನು ನಿಲ್ಲಿಸು, ನಮ್ಮ ಬೇಡಿಕೆಯನ್ನು ಪೂರೈಸು. ಅರ್ಜುನ, ಕೇಳಿದ್ಯಾ ನಿಮ್ಮಣ್ಣನ ಆಡುತ್ತಿರುವ ಮಾತುಗಳನ್ನು? ನಾನು ಅದೇ ಕಾರ್ಯಕ್ಕಾಗಿ ಬಂದಿರುವಾಗ ನಾನಾದರೂ ಏನು ಹೇಳಲಿ ದೇವ? ಈಗ ಸರಿ ಹೋಯಿತು ಅರ್ಜುನ. ಲೋಕ ಕಂಟಕರ ರಕ್ತ ಹೀರಿ ಹೀರಿ ನನ್ನ ಸುದರ್ಶನವು ಬೆಂಡಾಗಿರುವುದು ಅಂದ ಬಳಿಕ ನಿರಾಯುಧನಾದ ನನ್ನಿಂದ ಅದಾವ ಸಹಾಯವನ್ನು ಪಡೆಯುವ ಅರ್ಜುನ? ಅದಾವುದನ್ನು ನಾನು ಕಾಣೆನು ದೇವ, ನೀವು ಮಾತ್ರ ನಮ್ಮ ಸಹಾಯಕನಾಗಲೇಬೇಕು. ಹಾಗಾದರೆ ಕೇಳಿರಿ, ಒಂದು ಅಕ್ಷೋಹಿಣಿ ಸೈನ್ಯ ಬಲರಾಮರನೊಡಗೂಡಿ ಒಂದು ಕಡೆ, ನಿರಸ್ತ್ರನು ನಿರಾಯುಧನೂ ಆದ ನಾನು ಮತ್ತೊಂದು ಕಡೆ. ಪಾರ್ಥ, ಇವೆರಡರಲ್ಲಿ ನಿನಗೆ ಯಾವುದು ಬೇಕು? ಪಾರ್ಥ, ಪರಮಾತ್ಮ, ತಮ್ಮ ಅಪಾರವಾದ ಸೈನ್ಯದೊಡನೆ ಬಲರಾಮರು ಬಂದರೆ ನಾವು ಅವರನ್ನು ಹೇಗೆ ಸತ್ಕರಿಸಬಲ್ಲೆವು? ಆದ್ದರಿಂದ ನಿರಾಯುಧನಾದರೂ ಚಿಂತೆ ಇಲ್ಲ, ನೀವೇ ನಮ್ಮ ಪಕ್ಷ ವಹಿಸಿ ಪರಮಾತ್ಮ. ನಿನ್ನ ಯೋಗ್ಯತೆಗೆ ತಕ್ಕ ಪಕ್ಷವೇ ನಿನಗೆ ದೊರೆಯಿತು. ಕೃಷ್ಣ ಬಾವ ಸುಯೋಧನ, ನನಗೆ ನಿನ್ನ ಅಚ್ಚುಹಣಿ ಸೈನ್ಯ ಸಮೇತ ಬಲರಾಮರೇ ಬರಲಿ, ನಾನಿನ್ನು ಬರುತ್ತೇನೆ. ಅದೇ ಸುಯೋಧನ, ಆಜ್ಞೆ ಮಾಡುವೆನು. ಕಮಡನಾಡಗ ಸೂತ್ರಧಾರಿ, ಭಕ್ತರ ನೆಚ್ಚರಿಸುವ ಈ ನಿನ್ನ ಕಣ್ಣಂದೆಯ ಕಪಟ ಮೋಸವನ್ನು ನಾನರಿಯದವನೆಂದು ಭಾವಿಸಿರುವೆಯ? ಬಡಿರೇ ನಿಜ ಕಣ್ಣನ್ನೆಯ ಕಪಟ ಮೋಸ ಕೃಷ್ಣ, ಬಡಿರೇ ನಿಜ ಕಣ್ಣನ್ನೆಯ ಕಪಟ ಮೋಸ ಭರದ ಕಣ್ಣ ಸ್ವತಂತ್ರ ಸಮರ ಶತ್ರುದಾಹ ಪ್ರಚಂಡ ರಸಕೋಡಿಯ ಹರಿ ತಾಂಡವ ಪ್ರಳಯ ನೃತ್ಯ ಸಿಂಹನಾದ ಧರಣಿ ಸಾಸ ಚತುರ ಗೌರವೇಶ್ವರ ರಾಜನೀತಿ ಧರ್ಮ ಸಹಿಸಲಾರ ರಣದೋಳಾಯುಧವಂ ಧರಿಸದಿರೇ, ರಣದೋಳಾಯುಧವಂ ಧರಿಸದಿರೇ, ಪಾಂಡವರನದೆಂದು ಪಾಲಿಕೆಯೋ ನೋಡುವೆನು ನಿನಪ್ಪಂತ ಸುಯೋಧನ. ರಣರಂಗದಲ್ಲಿ ಆಯುಧಗಳನ್ನಿಡಿದು ಯುದ್ಧ ಮಾಡುವುದಿಲ್ಲವೆಂದು ಹೇಳಿರುವೆ? ಈ ಮಾತು ಜ್ಞಾಪಕದಲ್ಲಿರಲಿ. ಅದು ಮುಂದೆ ತಾನ ತಿಳಿಯುವುದು ನಡೇ ಸುಯೋಧನ. ಅರ್ಜುನ, ಎಂತಹ ಕೆಲಸ ಮಾಡಿಬಿಟ್ಟೆ? ಅಣ್ಣನಾದ ಬಲರಾಮರನ್ನು ಕೇಳಿಕೊಳ್ಳದೆ ನನ್ನನ್ನೇ ಕೈಯಾ ಕೇಳಿಕೊಂಡೆ? ದೇವ, ಅದಾವುದನ್ನು ನಾನು ಕಾಣೆನು. ನೀವು ಮಾತ್ರ ನನ್ನ ವಿಜಯ ರಥಾಗೃಹದ ಭಾಗದಲ್ಲಿ ಕುಳಿತರೆ
ವಿಜಯಲಕ್ಷ್ಮಿಯು ನಮ್ಮ ಕೈ ಸೇರಿದಂತೆ ಸರಿ. ಅರ್ಜುನ, ನಿಮ್ಮಗಳ ಪಂಚ ಪ್ರಾಣವೇ ನನ್ನ ಪ್ರತ್ಯಕ್ಷ ಮೂರ್ತಿಗಳು. ನಿನ್ನ ಕಷ್ಟ ಸುಖಗಳೇ ನನಗೆ ಮೀಸಲು. ಸರಿ ತಾನೆ ಪರಮಾತ್ಮ? ಈ ಸಂತೋಷದ ಶುಭ ವಾರ್ತೆಯನ್ನು ಅಣ್ಣನಾದ ಧರ್ಮರಾಯನಿಗೆ ತಿಳಿಸಲು ನಾನು ಹಿಂದೇ ಹೊರಡುವೆನು. ನನ್ನನ್ನು ಬೀಳ್ಬಿಡು ಪರಮಾತ್ಮ. ಹೋಗಿ ಬಾ ಅರ್ಜುನ. ಪರಮಾತ್ಮ, ಪ್ರಯತ್ನ ನಿರಂತರವಾಗಿ ಸಾಯಿತೆ ದೇವ. ರುಕ್ಮಿಣಿ, ಪಾಂಡವರ ಬದಲು ಕೃಷ್ಣ ಬಲರಾಮರೇ ಹೊಡೆದಾಡಿ ಮಡಿಯಲಿ ಎಂಬ ಆಶಿಸಿದ್ದ ಕೌರವೇಶ್ವರನ ಕೃತ್ರಿಮ ಸಂಧಾನ ಸಮಾಪ್ತಿಯಾಯಿತು. ಅಂದರೆ ಇದು ಯಾವ ಸ್ವಾರ್ಥಕ್ಕಾಗಿ ರೀತಿಯಾಗಿ ಕಲ್ಪಿಸಿಕೊಂಡಿರುವಿರಿ ದೇವ? ರುಕ್ಮಿಣಿ, ಏಕಪಾತ್ರ ವಿನಯ, ಶಸ್ತ್ರಾಸ್ತ್ರಗಳ ಕರಸ್ಪರ್ಶವಿಲ್ಲದೆ ಆ ಪಾರ್ಥನಾಥದ ಸಾರತತ್ವ ಅದೊಂದೇ ನನಗೆ ಲಭಿಸಿತು. ಅಯ್ಯೋ, ಅಸಿದು ಆಲೋಗುವರಿಗೆ ಬಸಿದವರಿಗೆ, ಅಸಿದು ಬಂದವರಿಗೆ ಈ ರೀತಿ ದಿನ ಹಿಡಿದು ಕಳಿಸುವುದು ಯಾವ ಧರ್ಮ ಆ ಪಾಂಡುಪುತ್ರರಿಗೆ? ರುಕ್ಮಿಣಿ, ಈ ಯುದ್ಧದಲ್ಲಿ ನಾಂಪರಿ ಕುಳಿತುಕೊಳ್ಳುವ ಆ ಪಾರ್ಥನಾಥದ ಸಾರತತ್ವ, ಈ ಅದನ್ನು ಭದ್ರ ಮುಷ್ಟಿಯಿಂದ ಎಳೆದೋಡಿಸುವ ಪಂಚ ಪಾಂಡವರೇ ಧರ್ಮಕರ್ಮದ ಪಂಚಾಶ್ವಗಳು. ಅವುಗಳ ಹೆಗಲನ್ನು ಹೊತ್ತು ಅನುಸರಿಸಿ ನನ್ನ ಹಸ್ತ ಸೇರುವ ಎರಡು ಕುದುರೆಗಳ ಕಡಿವಾಣವೇ ಧರ್ಮಕರ್ಮಗಳು. ನಾನು ಹಿಡಿಯುವ ಚಾವಟಿಯೇ ಧರ್ಮಸೂತ್ರ. ರುಕ್ಮಿಣಿ, ಹೆಚ್ಚು ರಕ್ತಪಾತವಿಲ್ಲದೆ ರಚಿಸುವೆನು ಧರ್ಮರಾಜ್ಯವೊಂದನ್ನು. ಇದೇ ನನ್ನ ಒಗಟಿನ ಅರ್ಥ. ರುಕ್ಮಿಣಿ, ಹದಿ ದೇವತೆ ಬಾಲಿಯೋ.
ಲೀಲಾಶಕ್ತಿಯನ್ನು ಹರಿಯಲಾರದೆ ಪ್ರಪಂಚದ ಮೋಹದ ಮಡಿನಲ್ಲಿ ಸಿಲುಕಿ ತೊಳಲಾಡುತ್ತಿರುವ ಜೀವರಾಶಿಗಳನ್ನು ಅದ್ಯಾವ ಕೋಟಿಯಲ್ಲಿ ಎಣಿಸಬೇಕು ತಂದೆ? ಪರಮ ಪುರುಷನಾದ ನೀನು ಇಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಬಳಿಗೆ ಬರುತ್ತಿರುವಂತೆ. ಬರುವಾಗ ಈ ದೀನನಾದ ನನ್ನ ಮನೆಗೆ ಬಂದು ದರ್ಶನ ನೀಡಲಾರ್ಯಾ ತಂದೆ? ನಾನು ನಿನ್ನಿಂದ ಸಿದ್ಧಿಯನ್ನು ಪಡೆಯುವ ತನಕ ಈ ಕ್ಷೀರಪಾನದಿಂದ ನನ್ನ ಜೀವವನ್ನು ಉದ್ಧರಿಸಿಕೊಂಡಿರುವನು. ಇದು ಅರ್ಪಿಸ್ಕೋ ತಂದೆ. ಹೌದು ಹೌದು.
ಪರಮಾತ್ಮ ಭಕ್ತವತ್ಸಲ ಪರಂಧಾಮ ಬಂದು ಬಿಟ್ಟೆ ಆ ಪ್ರಭು ಇದೋ ನಮಸ್ಕರಿಸಿ ಬನ್ನಿ ಪರಮಾತ್ಮ. ಹಲೋ 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 ಪ್ರಥಮ ವಂದನವಯ್ಯ ಪರಮ ಪುರುಷ ಪರಮಾತ್ಮ ದಶವಂದನವಯ್ಯ ದಶರಥ ರಾಮನ ಬೋಲ್ವಾ ಶತವಂದನವಯ್ಯ ಶತಪದ್ಮಧರ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿದಾಚ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಗೋವಿದಯ ರಸ ಕೃಷ್ಣ ಕೋಟಿ ವಂದನವಯ್ಯ ಮುಜುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ಜೈ ನಮಃ ಪರಮಾತ್ಮ ತೆಲಗಿದಯ ಮನ ಮಂದಿರತೆ ಪರಮಾತ್ಮ ಬೆಳಗಿದೆಯ ಮನ ಮಂದಿರದೆ ಹರಿಸಿದೆಯ ಅಂಧಕಾರ ಮನದೆ ಹರಿಸಿದೆಯ ಅಂಧಕಾರ ಮನದೆ ಬೆಳಗಿದೆಯ ಮನ ಮಂದಿರದೆ ಪಾಲಕ ಡಲ್ಲೋಲು ಲೀಲೆಯಿಂದ ಯಾದಾಯಿ ಚಡಲ ಕಡದೋರಿಯೇ ಯಾದಾಯಿ ಚಡಲ ಕಡದೋರಿಯೇ ಭವ್ಯ ಮೂರ್ತಿಯ ಮಾಡಿದೆಯ ಭವ್ಯ ಮೂರ್ತಿಯ ಮಾಡಿದೆಯ ಕಲಾಮರು ಕೇಳಿ ದುರುಳ ಇರನ್ನ ತರಳ ಬರಲು ಮನೆ ಕೇಳಿ ಹರಿಯ ತಾಪ ಮಗಳಿಗೆ ಹರಿಯ ಮನೆ ಕೇಳಿ ಹರಿಯ ತಾಪ ಮಗಳಿಗೆ ಹರಿಯ ಹರಿಯ ನಂದ ಗುಣ ರೂಪನಲ್ಲಿಂದ ಹರಿಯ ನಂದ ಗುಣ ರೂಪನಲ್ಲಿ ಚರಣವನ್ನು ಮನದೊರಗೆ ಬರುತ್ತದೆ ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ಹಸಿದು ಬಾಯಾರಿ ಬಳಲಿ ನಿನ್ನ ಮನೆಯ ಬಾಗಿಲ ಬಳಿ ಬಂದು ನಿಂತರೆ ನೀನು ನನ್ನನ್ನು ಹೊಗಳುತ್ತಾ ನಿಂತು ಬಿಟ್ಟಲ್ಲೇ ನನ್ನ ಹಣೆಬರವೇ ಹೀಗೆ ಪರಮಾತ್ಮ ಸಕಲ ಚರಾಚರ ಜೀವರಾಶಿಗಳ ಹಣೆಬರಹವನ್ನು ಬರೆಯುವನೇ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿರುವಾಗ ನಿನ್ನ ಹಣೆಬರಹವನ್ನು ಕಂಡವರ್ಯಾರು ಸ್ವಾಮಿ ಇದರ ಪರಮಾತ್ಮ ಮಾತಿನಲ್ಲಿಯೇ ಕಾಲವನ್ನು ಕಳೆಯುವೆಯೋ ಹಸಿದ ಹೊಟ್ಟೆಗೆ ಏನಾದರೂ ಆಹಾರವನ್ನು ಕೊಡುವೆಯೋ ದೇವ 14 ಲೋಕಗಳನ್ನೇ ನಿನ್ನ ಹೃದಯ ಮಧ್ಯದಲ್ಲಿ ಅಡಗಿಸಿಕೊಂಡಿರುವ ನೀನೇ ಹಸಿದು ಬಂದರೆ ಈ ಪಾಮರನಾದ ನಾನು ಏನನ್ನು ತಾನೇ ಕೊಡಬಲ್ಲನು ಸ್ವಾಮಿ ಇದರ ನಿಜವಾಗಿಯೂ ಹಸಿದು ಬಂದಿರುವನೆಯ
ಮೊದಲು ತಿನ್ನಲು ಏನಾದರೂ ಆಹಾರವನ್ನು ಕೊಡು. ದೇವ, ನಿಮ್ಮಲ್ಲಿ ವಂಚನೆಯೇ ಪ್ರಭು. ಈಗ ತಾನೇ ಇದ್ದ ಕ್ಷೀರವನ್ನು ನಿಮಗರ್ಪಿಸಿ ನಾನೇ ಕುಡಿದು ಬಿಟ್ಟಿನಲ್ಲ ಸ್ವಾಮಿ. ಮನೆಯಲ್ಲಿ ಹಾಲಿಲ್ಲವಲ್ಲ ದೇವ. ಪರಮಾತ್ಮ ಕಪಟಿತ ಕೃಪಾಣತನ ನನಗೀಗ ಅರಿವಾಯಿತು. ಏನು, ಮನೆಯಲ್ಲಿ ಹಾಲಿಲ್ಲವೆಂದೆವಲ್ಲವೇ? ಅತ್ತ ನೋಡು ಇದರ ಪರಮಾತ್ಮ. ಪರಂಧಾಮ, ನಿನ್ನ ಲೀಲೆಯನ್ನು ಅರಿತವರು ಯಾರು ತಂದೆ? ದೇವ ಇದರ ಬ್ರಹ್ಮಾಂಡ ಜನ ಪರಿಪಾಲಿಗೋ ಸಪ್ತಾನಿ ಮುನಿ ವಲ್ಲಿತ ದಾನವ ಕುಲ ವಿನಾಶಿಗೋ ದಾನವ ಕುಲ ವಿನಾಶಿಗೋ. ಬಲಿಹರ
ಪದ ಬಲಿ ಹರ ಮಾಮೃತ ಬಲು ಹಮರ ಪಮರ ನೊಳ್ಳೊನ್ನೆ ಹೃದಯನು ತೋರೆ ಹೃದಯನು ತೋರೆ ತಾಮತನೆ ದಾಮೋದರ ಸಮಸನೇಹಿದ ದಾಮೋದರ ಸಾಗರ ಜಯನ ಚಿರ ಸಾಗರ ಜಯನ ಸಾಗರ ಜಯನ ಚಿರ ಸಾಗರ ಜಯನ ಪರಮಾತ್ಮ ಇದರ ದೇವದೇವ ಜಗನ್ನಾಥ ಭಕ್ತ ರಕ್ಷಕ ನಿನ್ನ ಮಹಿಮೆಯನ್ನು ಬಲ್ಲವರ್ಯಾರು ಪ್ರಭು ಸ್ವಾಮಿ ದೇವದೇವ ಬ್ರಹ್ಮಾದಿವಂಜ ವಕ್ಷಸ್ಥಳ ವಾಸಿಯಾದ ಆ ಜಗನ್ಮಾತೆಯು ಕೂಡ ನಿನ್ನ ರೂಪ ನಿರೀಕ್ಷೆಯಲ್ಲಿ ಮಗ್ನಳಾಗಿ ಬಿಟ್ಟಿದವಳು. ಇಷ್ಟು ಮಾತ್ರದಿಂದ ಇಲ್ಲದನ್ನು ಕಲ್ಪಿಸಬಲ್ಲೆ, ಇರುವುದನ್ನು ನಾಶಪಡಿಸಬಲ್ಲೆ. ಶಾಸ್ತ್ರ ಶಿಷ್ಯರನ್ನೊಳಗೂಡಿ ಬಂದ ಆ ದೂರವಾಸ ಮುನಿಗಳನ್ನು ಕ್ಷಣ ಮಾತ್ರದಲ್ಲಿ ತೃಪ್ತಪಡಿಸಿ ಭಕ್ತರನ್ನು ಕಾಪಾಡಿದೆ. ದೇವ ನಿನ್ನ ಮಹಿಮೆಯನ್ನು ಬಲ್ಲವರಾರು ಪ್ರಭು, ನಿನ್ನ ನಾಮವನ್ನು ಎಷ್ಟು ಕೊಂಡಾಡಿದರೂ ಸಾಲದು ಪ್ರಭು. ಇದರ ಪರಮಾತ್ಮ ನಾನು ನನ್ನ ಸೋದರತ್ತೆಯಾದ ಕುಂತಿದೇವಿ ಜೊತೆ ಮುಖ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನ ರಾಜಸಭೆಗೆ ಬರುವೆನು. ನೀನು ಅಲ್ಲಿಗೆ ನಾನು ಬರುವುದನ್ನಾಗಿ ತಿಳಿಸು. ಪರಮಾತ್ಮ ನಿನ್ನ ಭಕ್ತರಾದ ಪಾಂಡವರನ್ನು ಕಾಪಾಡುವ ಭಾರವು ನಿನ್ನದಾಗಿರುವುದು ಪ್ರಭು. ಆಗಲಿ ತಂದೆ. ನಾನಿನ್ನು ಬರಲೇ ಇದ್ರ? ಆಗಬಹುದು ಪ್ರಭು. ಪರಮಾತ್ಮ ನೀನು ಬರುವಾಗ ನಿನ್ನಲ್ಲಿರುವ ಶಿವಧನಸನ್ನು ಮರೆಯದೆ ತೆಗೆದುಕೊಂಡು ಬಾ. ಅಪ್ಪಣೆಯಂತೆ ಆಗಲಿ ಪ್ರಭು. ಶೌಭಲರಾಜ ಶತಮಿ ಅಂದು ನಿನ್ನ ಸೋದರನ್ನು ಬಂದಲ್ದಿಟ್ಟು ಬಂದಹ ದುರ್ಯೋಧನನ್ನು ನೀನು ನಾಶ ಮಾಡುವುದಾಗಿ ಗೈದ ಏಕೈಕ ಪ್ರತಿಜ್ಞೆ ಏನಾಯ್ತು ಶಕುನಿ? ಏನಾಯ್ತು ನಿನ್ನ ಪಂತ? ಏನಾಯ್ತು ನಿನ್ನ ಪ್ರತಿಜ್ಞೆ? ಸೇಡು ಸೇಡಿನ ಪ್ರತಿಕಾರ ಜ್ವಾಲೆಯೇ ನನ್ನ ಹೃದಯವನ್ನು ದಹಿಸುತ್ತಿರುವ ಕೌರವರ ಕುರುಂಜಕ್ಕೆಯನ್ನು ಕಾಣಲು ತವಕ ಪಡುತ್ತಿದೆ. ಸುಯೋಧನ ನಿನ್ನ ದಿಗಂತ ಪಾದಾಳ ಕಾರಾಗ್ರಹವನ್ನು ನಾನಿನ್ನು ಮರೆತಿಲ್ಲ. ನನ್ನನ್ನು ನನ್ನ 100 ಮಂದಿ ಸಹೋದರರನ್ನು ಬಂಧನದಲ್ಲಿಟ್ಟು ದಿನಕ್ಕೆ ಒಂದು ಹಿಡಿ ಅನ್ನ ಒಂದು ಒಳಗ ನೀರನ್ನು ಕೊಟ್ಟೆ. ಹೋ ಇಡೀ ಕೂಳೆಲ್ಲವನ್ನು ನನಗೆ ಕೊಟ್ಟು ತಾವೆಲ್ಲರೂ ಉಪವಾಸವಿದ್ದು ಒಬ್ಬೊಬ್ಬರಾಗಿಯೇ ಸತ್ತರು. ಅವರ ಆಸಿದ ಕಗ್ಗೋಲೆಯ ಅರ್ಥನಾದ ಧ್ವನಿ ಈಗಲೂ ನನ್ನ ಹೃದಯವನ್ನು ಸಿಡಿಲು ಬಡಿದಂತೆ ಬಡಿಯುತ್ತಿದೆ. ಅಪ್ಪ ಅದು ನಿನ್ನ ದಿಗಂತ ಕತ್ತಲೆಯ ಪಾತಾಳ ಕಾರಾಗ್ರಹದಲ್ಲಿ ನರಳುತ್ತ ಚೀರುತ್ತ ಸತ್ತ ನನ್ನ ಸಹೋದರ ಭೂತ ಪ್ರೇತ ಪಿಜಾತಿಗಳ ಅರ್ಥನಾದ ಶಬ್ದ. ಅಣ್ಣ ಶಕುನಿ ಅಣ್ಣ ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ ಅಳಬೇಡಿರಿ. ಓ ದುರ್ಯೋಧನ 99 ಮಂದಿ ಸಹೋದರ ಚಿನ್ನ ಮುಂಡಗಳಿಂದ ಓ ನರಕದಲ್ಲಿ ನಿಮಗೆ ನಿರಾಂಜನ ಮಾಡ್ತದೆ. ಓ ನರಕದಲ್ಲಿಯೇ ನಿಮಗೆ ನಿರಾಂಜನ ಮಾಡ್ತದೆ.
ಸುಯ್ಯೋಧನ ಸಾರ್ವಭೌಮ, ನೋನೀಗ ನಿನ್ನ ಸೋದರ ಮಾವನದ ಶಕುನಿ ಅಲ್ಲ, ನಿನ್ನ ಹೆಗಲೇರಿ ಕುಳಿತಿರುವ ಜನ್ಮ ಶನಿ, ನನ್ನ ಸೇಡಿನ ಸಿಂಹ ನೀನು. ನೀನು ಓ ನರಕದಲ್ಲಿ ಪಡುವ ಹಿಂಸೆಗಿಂತ ಈ ರಣರಂಗದಲ್ಲಿ ಪಡುವ ಹಿಂಸೆ ಅತಿ ಭಯಾನಕ. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಲುಷಿತನಾಗಿ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವಂತೆ ಮಾಡುವೆ. ಮೂರ್ಖ ಶತಮೂರ್ಖ, ಏ ಕುರುಕುಲ ರಣಕಲಿ, ನೀ ನಾಗುವ ರಣರಂಗದಲ್ಲಿ ನರಬಲಿ. ಸಾಧಿಸುವೆ ಪಂಥವನ ಮೋದಧಿ ಕಾರ್ಯವ ಗೈವೆನ, ಸಾಧಿಸುವೆ ಪಂಥವನ ಮೋದಧಿ ಕಾರ್ಯವ ಗೈವೆನ. ಅನುಜರ ಕೊಂದ ದುರುಳರ ವಂಶವ, ಅನುಜರ ಕೊಂದ ದುರುಳರ ವಂಶವ, ಬುಡದ ಬೇರನೇಕಿ ಇಳಿಸುವೆ, ಬುಡದ ಬೇರನೇಕಿ ಇಳಿಸುವೆ. ಸಾಧಿಸುವೆ ಪಂಥವನ ಮೋದಧಿ ಕಾರ್ಯವ ಗೈವನ, ಪಾಂಡವರಿಂದಲೇ ಮಂಡಲದೊಳಹಿಯ, ಪಾಂಡವರಿಂದಲೇ ಮಂಡಲದೊಳಹಿಯ, ಪುಂಡ ಜನರನ್ನೇ ಹಿಂಡಿಸುವೆ, ಪುಂಡ ಜನರನ್ನೇ ಹಿಂಡಿಸುವೆ. ಸಾಧಿಸುವೆ ಪಂಥವನ ಮೋದಧಿ ಕಾರ್ಯವ ಗೈವನ, ಮೋದಧಿ ಕಾರ್ಯವ ಗೈವನ, ಮೋದಧಿ ಕಾರ್ಯವ ಗೈವನ.